ಶ್ರೀ ರಾಮ್ ಪ್ರೀತಿಯ ಮಕ್ಕಳೇ ಶ್ರೀ ಸತ್ಯಸಾಯಿ ಸೇವಾ ಗುರುಕುಲಂ ವಿಡಿಯೋ ತರಗತಿಗಳಿಗೆ ಮತ್ತೊಮ್ಮೆ ನಿಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸ್ತೇನೆ ಸಂಖ್ಯೆಗಳೊಂದಿಗೆ ಆಟ ಮೂರನೇ ಭಾಗವನ್ನು ಇವತ್ತು ನೋಡೋಣ ಅದಕ್ಕಿಂತ ಮೊದಲು ಮೊದಲನೇ ಭಾಗದಲ್ಲಿ ನಾವು ಅಪವರ್ತನಗಳು ಮತ್ತು ಅಪವರ್ತ್ಯಗಳು ಅಂದರೆ ಏನು ಅಂತ ತಿಳ್ಕೊಂಡಿದ್ವಿ ಹಾಗೇನೆ ಅವಿಭಾಜ್ಯ ಸಂಖ್ಯೆಗಳು ಮತ್ತು ಭಾಜ್ಯ ಸಂಖ್ಯೆಗಳ ಬಗ್ಗೆ ತಿಳ್ಕೊಂಡಿದ್ವಿ ಹಾಗೆ ಈ ಅವಿಭಾಜ್ಯ ಸಂಖ್ಯೆಗಳಲ್ಲಿ ಅವಳಿ ಅವಿಭಾಜ್ಯ ಸಂಖ್ಯೆಗಳು ಸಹ ಅವಿಭಾಜ್ಯ ಸಂಖ್ಯೆಗಳು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ ಹಾಗೆ ಪರಿಪೂರ್ಣ ಸಂಖ್ಯೆಗಳ ಬಗ್ಗೆ ಮುಖ್ಯವಾಗಿ ಮೊದಲನೇ ಭಾಗದಲ್ಲಿ ನಾವು ಅಧ್ಯಯನ ಮಾಡಿದ್ವಿ ಹಾಗೆಯೇ ಎರಡನೇ ಭಾಗದಲ್ಲಿ ಬಾಧ್ಯತೆಯ ನಿಯಮಗಳು ಕೊಟ್ಟಿರುವಂಥ ಒಂದು ಸಂಖ್ಯೆ ಎರಡರಿಂದ ಭಾಗ ಆಗಬೇಕು ಅಂದರೆ ಅದರಲ್ಲಿ ಏನಿರಬೇಕು ಮೂರರಿಂದ ಭಾಗ ಆಗೋದು ನಾಲ್ಕರಿಂದ ಭಾಗ ಆಗಬೇಕು ಈ ಥರಲ್ಲಿ ಕೊಟ್ಟಿರುವಂಥ ಸಂಖ್ಯೆಯನ್ನು ನಾವು ಭಾಗಾಕಾರ ಮಾಡ್ದೇನೆಯಾ ಆ ಸಂಖ್ಯೆಯನ್ನು ನೋಡಿದ ತಕ್ಷಣ ಅದು ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಕೆಲವು ನಿಯಮಗಳನ್ನು ನೋಡಿದ್ವಿ ಅದರ ಎರಡನೇ ಭಾಗದ ಕೊನೆಯಲ್ಲಿ ಅವಿಭಾಜ್ಯ ಅಪವರ್ತಿಸುವಿಕೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಅನ್ನೋದ್ರ ಬಗ್ಗೆ ನೋಡಿದ್ವಿ ಸೊ ಮೊದಲು ಇವತ್ತಿನ ಭಾಗಕ್ಕೆ ಹೋಗೋಕ್ಕಿಂತ ಮೊದಲು ಕಳೆದ ಭಾಗದಲ್ಲಿ ಕೊಟ್ಟಿರುವಂಥ ಮನೆ ಕೆಲಸದ ಲೆಕ್ಕಗಳಿಗೆ ಉತ್ತರಗಳನ್ನು ನೋಡ್ಕೊಂಡು ಬರೋಣ ಕೆಳಗಿನ ಸಂಖ್ಯೆಗಳು ನಾಲ್ಕು ಮತ್ತು ಎಂಟರಿಂದ ಭಾಗವಾಗುತ್ತವೆಯೇ ಸೊ ಭಾಗಕಾರ ಮಾಡದೆ ಹೇಳಬೇಕು ಸೊ ನಿಮಗೆ ನಾಲ್ಕರ ಭಾಗವಾಗುವಿಕೆಯ ನಿಯಮ ನೆನಪು ಮಾಡಿಕೊಳ್ಳಿ ಸೊ ಯಾವುದೇ ಒಂದು ಸಂಖ್ಯೆಯ ಬಿಡಿ ಮತ್ತು ಹತ್ತನೇ ಸ್ಥಾನದಲ್ಲಿರುವಂಥ ಅಂಕೆಗಳಿಂದ ಉಂಟಾಗಿರುವ ಸಂಖ್ಯೆ ನಾಲ್ಕರಿಂದ ಭಾಗ ಆಗೋ ಥರದಲ್ಲಿದ್ದರೆ ಆ ಇಡೀ ಸಂಖ್ಯೆ ನಾಲ್ಕರಿಂದ ಭಾಗ ಆಗತ್ತೆ ಸೊ ಇಲ್ಲಿ ಕೊನೆಯಲ್ಲಿ ಎಂಬತ್ನಾಲ್ಕಿದೆ ಸೊ ಎಂಬತ್ನಾಲ್ಕು ನಾಲ್ಕರಿಂದ ಭಾಗ ಆಗತ್ತೆ ಸೊ ನಾಲ್ಕು ಎರಡುಲಿ ಎಂಟು ಭಾಗ ಆಗತ್ತೆ ನಾಲ್ಕು ಒಂದ್ಲಿ ನಾಲ್ಕು ಅಂದರೆ ನಾಲ್ಕು ಇಪ್ಪತ್ತೊಂದ್ಲಿ ಎಂಬತ್ನಾಲ್ಕು ಆಗತ್ತೆ ಸೊ ಈ ಸಂಖ್ಯೆಯ ಕೊನೆಯ ಎರಡು ಅಂಕೆಗಳಿಂದ ಉಂಟಾಗಿರುವಂಥ ಸಂಖ್ಯೆ ನಾಲ್ಕರಿಂದ ಭಾಗ ಆಗೋದ್ರಿಂದ ಈ ಇಡೀ ಅಂಕೆ ನಾಲ್ಕರಿಂದ ಭಾಗ ಆಗತ್ತೆ ಸ್ವತಂತ್ರದಲ್ಲಿ ಎರಡನೇ ನೋಡಿದ್ರೆ ಕೊನೆಯ ಎರಡು ಸ್ಥಾನದಿಂದ ಉಂಟಾಗಿರುವಂತ ಅಂಕೆ ಎಪ್ಪತ್ತೆರಡಿದೆ ಸೊ ನಿಮಗೆ ಮಗ್ಗಿ ಗೊತ್ತಿದ್ರೆ ನೋಡಿದ ತಕ್ಷಣ ಹೇಳಲಿಕ್ಕೆ ಗೊತ್ತಾಗತ್ತೆ ಹದಿನೆಂಟು ನಾಲ್ಕಲಿ ಎಪ್ಪತ್ತೆರಡು ನಾಲ್ಕು ಹದಿನೆಂಟ್ಲಿ ಎಪ್ಪತ್ತೆರಡು ನಿಧಾನ ಭಾಗಿಸ್ಬೇಕು ಅಂದ್ರೆ ನಾಲ್ಕು ಒಂದ್ಲಿ ನಾಲ್ಕಾಗತ್ತೆ ಏಳರಲ್ಲಿ ಇನ್ನೂ ಮೂರು ಉಳ್ಕೊಂಡಿರುತ್ತೆ ಉಳಿದಿರೋ ಮೂರು ನಿಷ್ ಸ್ಥಾನಕ್ಕೆ ಹೋದಾಗ ಮೂವತ್ತೆರಡು ಆಗತ್ತೆ ನಾಲ್ಕೆಂಟ್ಲಿ ಮೂವತ್ತೆರಡು ಆಗತ್ತೆ ಅಂದ್ರೆ ನಾಲ್ಕ್ ಹದಿನೆಂಟ್ಲಿ ಮೂವತ್ತೆರಡು ಭಾಗ ಆಗತ್ತದ ಸೊ ಆದ್ದರಿಂದ ಕೊನೆಯ ಎರಡು ಸ್ಥಾನದಿಂದ ಉಂಟಾಗಿರುವಂಥ ಸಂಖ್ಯೆ ನಾಲ್ಕರಿಂದ ಭಾಗ ಆಗೋದ್ರಿಂದ ಈ ಇಡೀ ಸಂಖ್ಯೆ ಇದನ್ನು ಓದಬೇಕು ಅಂದರೆ ಮೂರು ಕೋಟಿ ಹತ್ತೊಂಬತ್ತು ಲಕ್ಷದ ಎಪ್ಪತ್ತೈದು ಸಾವಿರದ ಎಪ್ಪತ್ತೆರಡು ಸೊ ಇಡೀ ಸಂಖ್ಯೆ ನಾಲ್ಕರಿಂದ ಭಾಗ ಆಗತ್ತೆ ಸೊ ಇಲ್ಲಿ ಕೊಟ್ಟಿರುವಂಥ ಎಲ್ಲ ಸಂಖ್ಯೆಗಳು ನಾಲ್ಕರಿಂದ ಭಾಗ ಆಗತ್ತೆ ಯಾಕೆ ಅಂತ ಹೇಳಿದರೆ ಕೊನೆಯ ಎರಡು ಸ್ಥಾನದಿಂದ ಉಂಟಾಗಿರುವಂಥ ಸಂಖ್ಯೆಗಳು ನಾಲ್ಕರಿಂದ ಭಾಗ ಆಗತ್ತೆ ಸೊ ಎಂಟರಿಂದ ಭಾಗ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ ಅದೇ ರೀತಿಯ ನಿಯಮ ಆದರೆ ಇಲ್ಲಿ ಕೊನೆಯ ಮೂರು ಸ್ಥಾನಗಳನ್ನು ತೆಗೆದುಕೊಳ್ಬೇಕು ಎಂಬತ್ನಾಲ್ಕು ಸೊ ಎಂಟತ್ಲಿ ಎಂಬತ್ತು ಬರುತ್ತೆ ಸೊ ಎಂಟು ಹನ್ನೊಂದ್ಲಿ ಹೋದಾಗ ಎಂಬತ್ತೆಂಟು ಆಗುತ್ತೆ ಎಂಬತ್ನಾಲ್ಕು ಎಂಟರ ಮಗಿಯಲ್ಲಿ ಬರಲ್ಲ ಆದರಿಂದ ಮೊದಲನೇ ಸಂಖ್ಯೆ ಎಂಟರಿಂದ ಭಾಗ ಆಗಲ್ಲ ಸೊ ಎರಡನೇ ಸಂಖ್ಯೆ ಕೊನೆಯ ಮೂರು ಸ್ಥಾನ ತಗೊಂಡ್ರೆ ಅದು ಎಪ್ಪತ್ತೆರಡು ಇದೆ ಸೊ ಎಂಟು ಒಂಬತ್ತು ಎಪ್ಪತ್ತೆರಡು ಸೊ ಭಾಗ ಆಗುತ್ತೆ ಆದ್ದರಿಂದ ಇಡೀ ಸಂಖ್ಯೆ ಎಂಟರಿಂದ ಭಾಗ ಆಗತ್ತೆ ಸೊ ಕೊನೆಯ ಸಂಖ್ಯೆ ಕೊನೆಯ ಮೂರು ಸ್ಥಾನದಿಂದ ಉಂಟಾಗಿರುವಂಥ ಅಂಕೆ ಐನೂರ ನಾಲ್ಕಿದೆ ಸೊ ನಮಗೆ ಒಂದೊಂದೇ ಸ್ಥಾನವನ್ನು ಭಾಗಕ್ಕೆ ಭಾಗಿಸ್ತಾ ಹೋಗಬೇಕು ಅಂತ ಹೇಳಿತ್ತು ಮೊದಲನೇ ಸ್ಥಾನದಲ್ಲಿ ಐದಿದೆ ಎಂಟಕ್ಕಿಂತ ಅದು ಕಡಿಮೆ ಇದೆ ಆದ್ದರಿಂದ ಮೊದಲನೇ ಸ್ಥಾನದಲ್ಲಿ ನಾವು ಸೊನ್ನೆಯನ್ನು ಹಾಕ್ಕೊಂಡು ಐದನ್ನು ಮುಂದಿನ ಸ್ಥಾನಕ್ಕೆ ತಗೊಂಡು ಹೋಗ್ತೀವಿ ಮುಂದಿನ ಸ್ಥಾನಕ್ಕೆ ಹೋದಾಗ ಅದು ಐವತ್ತಾಗಿರುತ್ತೆ ಸೊ ಐವತ್ತನ್ನು ಎಂಟರಿಂದ ಭಾಗಿಸಿದರೆ ಎಂಟು ಆರ್ಲಿ ನಲವತ್ತೆಂಟು ಆಗುತ್ತೆ ಎರಡು ಉಳಿಯುತ್ತೆ ಉಳಿದಿರೋ ಎರಡನ್ನ ಮುಂದಿನ ಸ್ಥಾನಕ್ಕೆ ಸೇರ್ಕೊಂಡಾಗೋದು ಇಪ್ಪತ್ನಾಲ್ಕ ಆಗತ್ತೆ ಸೊ ಎಂಟು ಮೂರ್ಲಿ ಇಪ್ಪತ್ನಾಲ್ಕು ಆಗತ್ತೆ ಅಂತ ಹೇಳಿದ್ರೆ ಎಂಟರವತ್ ಮೂರ್ಲಿ ಐನೂರ ನಾಲ್ಕು ಭಾಗ ಆಗತ್ತೆ ಆದ್ರಿಂದ ಇಲ್ಲಿರುವಂತ ಸಂಖ್ಯೆ ಎಂಟರಿಂದ ಭಾಗ ಆಗತ್ತೆ ಕೊಟ್ಟಿರೋದ್ರಲ್ಲಿ ಮೊದಲನೇ ಸಂಖ್ಯೆ ಮಾತ್ರ ಎಂಟರಿಂದ ಭಾಗ ಆಗಲ್ಲ ಅದನ್ನ ಬಿಟ್ಟರೆ ಉಳಿದಿರೋ ಎರಡು ಸಂಖ್ಯೆಗಳು ಎಂಟರಿಂದ ಭಾಗ ಆಗತ್ತೆ ಸೊ ನೆಕ್ಸ್ಟ್ ಲೆಕ್ಕದಲ್ಲಿ ಎರಡು ಸಂಖ್ಯೆಗಳಲ್ಲಿ ಕೊಟ್ಬಿಟ್ಟು ಅದರಲ್ಲಿ ಎರಡು ಸ್ಥಾನವನ್ನು ನಿಮಗೆ ಭರ್ತಿ ಮಾಡಲಿಕ್ಕೆ ಕೊಟ್ಟಿದೆ ಯಾವ ಥರದಲ್ಲಿ ಭರ್ತಿ ಮಾಡಬೇಕು ಅಂದರೆ ಇವು ಮೂರರಿಂದ ಭಾಗವಾಗುವ ಸಂಖ್ಯೆಗಳು ಬಿಟ್ಟ ಸ್ಥಳದಲ್ಲಿರಬಹುದಾದ ಅತಿ ಚಿಕ್ಕ ಮತ್ತು ಅತಿ ದೊಡ್ಡ ಅಂಕೆಗಳು ಯಾವುದು ಅಂತ ಭರ್ತಿ ಮಾಡಬೇಕು ಸೊ ಮೂರರಿಂದ ಭಾಗ ಆಗಬೇಕು ಅಂತ ಹೇಳಿದ್ರೆ ಕೊಟ್ಟಿರುವ ಸಂಖ್ಯೆಯಲ್ಲಿರುವಂಥ ಅಂಕೆಗಳ ಮೊತ್ತ ಮೂರಿಂದ ಭಾಗ ಆಗಬೇಕು ಸೊ ಅದರಲ್ಲಿರೋ ಅಂಕೆಗಳನ್ನೆಲ್ಲ ಕೂಡಿಸ್ತಾ ಬನ್ನಿ ನಾಲ್ಕು ಆರು ಹದಿಮೂರು ಹದಿಮೂರು ಆರು ಹತ್ತೊಂಬತ್ತು ಆಗತ್ತೆ ಸೊ ನಮಗೆ ಮೂರರಿಂದ ಭಾಗ ಆಗಬೇಕು ಹತ್ತೊಂಬತ್ತಕ್ಕಿಂತ ದೊಡ್ಡ ಸಂಖ್ಯೆ ಅಂತ ಹೇಳಿದರೆ ಸೊ ಮೂರನ ಮಧ್ಯೆಯಲ್ಲಿ ಬರುವಂಥ ಹತ್ತೊಂಬತ್ತಕ್ಕಿಂತ ದೊಡ್ಡ ಸಂಖ್ಯೆ ಇಪ್ಪತ್ತೊಂದು ಬರುತ್ತೆ ಸೊ ಇವುಗಳು ಮೊತ್ತ ಹತ್ತೊಂಬತ್ತು ಬಂದಿದೆ ನನಗೆ ಸೊ ಇಪ್ಪತ್ತೊಂಬತ್ತು ಬರಬೇಕು ಅಂತ ಹೇಳಿದರೆ ಈ ಜಾಗದಲ್ಲಿ ಎರಡು ಆಗತ್ತೆ ಸೊ ಬಿಟ್ಟ ಸ್ಥಳದಲ್ಲಿ ತುಂಬಬಹುದಾದಂಥ ಅತಿ ಚಿಕ್ಕ ಸಂಖ್ಯೆ ಅತಿ ಚಿಕ್ಕ ಸಂಖ್ಯೆ ಎರಡಾಗಿರುತ್ತೆ ಸೊ ಮೂ ಇಪ್ಪತ್ತೊಂದು ಬಿಟ್ಟರೆ ಮೂರರ ಮಗಲ್ ಬರುವಂಥ ನೆಕ್ಸ್ಟ್ ಸಂಖ್ಯೆ ಆಗುತ್ತೆ ಸೊ ಇಪ್ಪತ್ನಾಲ್ಕು ಆಗಬೇಕು ಅಂತ ಹೇಳಿದರೆ ಇಲ್ಲಿ ಮೂರು ಮೂರು ಹೆಚ್ಚಿಗೆ ಮಾಡ್ತಾ ಹೋದ್ರೆ ಗೊತ್ತಾಗುತ್ತೆ ನಿಮಗೆ ಸೊ ಎರಡಕ್ಕೆ ಇನ್ನು ಮೂರು ಕೂಡಿಸಿಬಿಟ್ಟು ಈ ಜಾಗದಲ್ಲಿ ಐದು ಹಾಕಿದರೆ ಐದು ಆರು ಏಳು ಎರಡು ಮತ್ತೆ ನಾಲ್ಕು ಇವುಗಳ ಮೊತ್ತ ಇಪ್ಪತ್ನಾಲ್ಕು ಆಗುತ್ತೆ ಸೊ ಅವ್ರು ಕೇಳಿರೋ ಪ್ರಶ್ನೆ ಏನಂದರೆ ಈ ಜಾಗದಲ್ಲಿ ಬರೆಯಬಹುದಾದಂಥ ಅತಿ ಚಿಕ್ಕ ಸಂಖ್ಯೆ ಚಿಕ್ಕ ಅಂಕೆ ಯಾವುದು ಮತ್ತೆ ಅತಿ ದೊಡ್ಡ ಅಂಕೆ ಯಾವುದು ಅಂತ ಕೇಳಿದಾರೆ ಆದ್ರಿಂದ ನಾನು ಐದು ಈಗ ಬರೀಬೇಕಾದ ಅವಶ್ಯಕತೆ ಇಲ್ಲ ಐದಕ್ಕೆ ಮೂರು ಕೂಡಿಸಿದ್ರೆ ಎಂಟಾಗತ್ತೆ ಮೊದಲನೇ ಜಾಗದಲ್ಲಿ ನಾನು ಎಂಟನ್ನು ಬರೆದು ಬೆಳೆದಿರೋ ಅಂಕೆಗಳ ಜೊತೆ ಕೂಡಿದಾಗ ನನಗೆ ಇಪ್ಪತ್ತೇಳು ಬರುತ್ತೆ ಮೂರನ ಮಗ್ಗಿಂದ ಭಾಗ ಆಗತ್ತೆ ಎಂಟಕ್ಕೆ ಮೂರನ ಕೂಡ ಕೂಡಿದ್ರೆ ಹನ್ನೊಂದು ಆಗತ್ತೆ ಹನ್ನೊಂದು ಅಂತ ಹೇಳೋದು ಒಂದು ಅಂಕೆ ಅಲ್ಲ ಅದು ಎರಡು ಅಂಕೆಯ ಒಂದು ಸಂಖ್ಯೆ ಆಗತ್ತೆ ಅದರಿಂದ ಹನ್ನೊಂದು ಆಗಲ್ಲ ಬರೀಲಿಕ್ಕೆ ಸಾಧ್ಯ ಆಗೋಲ್ಲ ಸೊ ಅದರಿಂದ ಮೊದಲನೇ ಜಾಗದಲ್ಲಿ ನಾವು ಬರಿಬೋದಾಗಿರುವಂಥ ಅತಿ ಚಿಕ್ಕ ಮತ್ತೆ ಅತಿ ದೊಡ್ಡ ಅಂಕೆಗಳು ಅಂದರೆ ಎರಡು ಮತ್ತೆ ಎಂಟಾಗಿರುತ್ತೆ ಸೊ ಅದೇ ಥರದಲ್ಲಿ ಎರಡನೇದರಲ್ಲಿ ಒಂದು ಬಿಟ್ಟ ಸ್ಥಳವನ್ನು ಕೊಟ್ಟಿದ್ದಾರೆ ಬಿಟ್ಟ ಸ್ಥಳದ ಜಾಗವನ್ನು ಮಾತ್ರ ಬೇರೆ ಮಾಡಿದರೆ ಸೊ ಮೆಥಡ್ ಸೇಮ್ ಇಲ್ಲಿರುವಂಥ ಅಂಕೆಗಳನ್ನು ಕೂಡಿಸ್ಬೇಕು ನಾಲ್ಕು ಹನ್ನೊಂದು ಹದಿನೇಳು ಇಪ್ಪತ್ತ ಎರಡು ಎರಡು ಇಪ್ಪತ್ತ್ನಾಲ್ಕು ಸೊ ಇಪ್ಪತ್ನಾಲ್ಕು ಆಲ್ರೆಡಿ ಮೂರಿಂದ ಭಾಗ ಆಗತ್ತೆ ಆದ್ದರಿಂದ ಅಲ್ಲಿ ಬಿಟ್ಟಿರುವಂಥ ಜಾಗದಲ್ಲಿ ನಾವು ಬಳಸಬಹ ಬಳ ಬಳಸಬಹುದಾಗಿರುವಂಥ ಅತಿ ಚಿಕ್ಕ ಅಂಕೆ ಅಂತ ಹೇಳಿದರೆ ಝೀರೋ ಹಾಕಿದರೂ ಕೂಡ ಅಂದರೆ ನಾಲ್ಕು ಲಕ್ಷದ ಎಪ್ಪತ್ತಾರು ಸಾವಿರದ ಐನೂರ ಎರಡು ಇದು ಕೂಡ ಮೂರಿಂದ ಭಾಗ ಆಗತ್ತೆ ಹಾಗಾಗಿ ಬಿಟ್ಟ ಸ್ಥಳದಲ್ಲಿ ಬರೆಯಬಹುದಾದಂಥ ಅತಿ ಚಿಕ್ಕ ಅಂಕೆ ಝೀರೋ ಆಗಿರುತ್ತೆ ಸೊ ಇನ್ನು ಮೂರಿಂದ ಭಾಗವಹಂಥ ಅದರ ಮುಂದಿನ ಅಂಕೆ ಈ ಜಾಗದಲ್ಲಿ ಮೂರು ಹಾಕಿದರೆ ಬರುತ್ತೆ ಆರು ಹಾಕಿದರೆ ಆಗತ್ತೆ ಒಂಬತ್ತು ಹಾಕಿದರೆ ಆಗತ್ತೆ ಆದ್ದರಿಂದ ಈ ಜಾಗದಲ್ಲಿ ಬರೀಬಹುದಾಗಿರುವಂಥ ಅತಿ ದೊಡ್ಡ ಅಂಕೆ ಒಂಬತ್ತಾಗಿರತ್ತೆ ಸೊ ಕೊಟ್ಟಿರುವಂಥ ಸಂಖ್ಯೆ ಮೂರರಿಂದ ಭಾಗ ಆಗಬೇಕು ಅಂತ ಹೇಳಿದರೆ ಬಿಟ್ಟು ಸ್ಥಳದಲ್ಲಿ ಬರೆಯಬಹುದಾದಂಥ ಅತಿ ಚಿಕ್ಕ ಅಂಕೆ ಸೊನ್ನೆ ಆಗಿರುತ್ತೆ ಅತಿ ದೊಡ್ಡ ಅಂಕೆ ಒಂಬತ್ತಾಗಿರುತ್ತೆ ಮಹತ್ತಮ ಸಾಮಾನ್ಯ ಅಪವರ್ತನ ಮತ್ತು ಲಘುತಮ ಸಾಮಾನ್ಯ ಅಪವರ್ತಿಗಳನ್ನು ಇವತ್ತು ನೋಡೋಣ ನಿಮಗೆ ಮೊದಲನೇ ಭಾಗದಲ್ಲಿ ಆರಂಭ ಮಾಡಬೇಕಾದ ಏನು ಹೇಳಿತ್ತು ಅಂತ ಹೇಳಿದರೆ ಒಂದು ಹನ್ನೆರಡು ಚಾಕ್ಲೇಟ್ಗಳನ್ನು ಕೊಟ್ಬಿಟ್ಟು ಅದನ್ನ ಮೂರು ಜನರಿಗೆ ಹಂಚಿದ್ರೆ ಪ್ರತಿಯೊಬ್ಬರಿಗೆ ಎಷ್ಟು ಬರುತ್ತೆ ಆರು ಜನರಿಗೆ ಹಂಚಿದ್ರೆ ಪ್ರತಿಯೊಬ್ಬರಿಗೆ ಎಷ್ಟು ಬರುತ್ತೆ ಐದ್ ಜನರಿಗೆ ಹಂಚಿದ್ರೆ ಪ್ರತಿಯೊಬ್ಬರಿಗೆ ಎಷ್ಟು ಬರುತ್ತೆ ಅಂತ ಕೇಳಿದಾಗ ಐದ್ ಜನರಿಗೆ ಅದನ್ನ ಸಮನಾಗಿ ಹಂಚಲಿಕ್ಕೆ ಸಾಧ್ಯ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ಐದು ಹನ್ನೆರಡರ ಅಪವರ್ತನ ಅಲ್ಲ ಅನ್ನೋದನ್ನ ಮೊದಲನೇ ಭಾಗದ ಆರಂಭದಲ್ಲಿ ನಾವು ನೋಡಿದ್ದೆ ಇಪ್ಪತ್ನಾಲ್ಕು ಮಾವಿನ ಹಣ್ಣು ಚಾಕ್ಲೇಟ್ಗಳ ಗಳ ಇಪ್ಪತ್ನಾಲ್ಕು ಮಾವಿನ ಹಣ್ಣುಗಳಿದಾವೀಗ ಸೊ ಎಲ್ಲರಿಗೂ ಸಮನಾಗಿ ಹಂಚಬೇಕು ಅಂತ ಹೇಳಿದ್ರೆ ಎಷ್ಟು ಜನರಿಗೆ ಹಂಚಬಹುದು ಅಂತ ಹೇಳ್ದ ಕೇಳಿದಾಗ ಇಪ್ಪತ್ನಾಲ್ಕರ ಅಪವರ್ತನೆಗಳನ್ನು ನೀವು ನೋಡ್ತೀರಿ ಸೊ ಅದನ್ನೆಲ್ಲ ನೀವು ಮೊದಲನೇ ಭಾಗದಲ್ಲಿ ಕಲ್ತಿದ್ದೀರಿ ಸೊ ಈ ಭಾಗದಲ್ಲಿ ಏನು ಅಂತ ಹೇಳಿದರೆ ಬರೀ ಮಾವಿನ ಹಣ್ಣುಗಳಲ್ಲ ಅದ್ರ ಜೊತೆನಲ್ಲಿ ಮೂವತ್ತಾರು ಸೇಬು ಹಣ್ಣುಗಳಿದ್ದಾವೆ ಈಗ ನೀವು ಎರಡನ್ನೂ ಹಂಚಬೇಕು ಒಬ್ಬನಿಗೆ ಎಷ್ಟು ಮಾವಿನ ಹಣ್ಣುಗಳು ಸಿಕ್ಕಿದೆಯೋ ಎಲ್ಲರಿಗೂ ಅಷ್ಟೇ ಮಾವಿನ ಹಣ್ಣು ಸಿಕ್ಕಿರಬೇಕು ಒಬ್ಬನಿಗೆ ಎಷ್ಟು ಸೇಬು ಹಣ್ಣುಗಳು ಸಿಕ್ಕಿದೆಯೋ ಎಲ್ಲರಿಗೂ ಅಷ್ಟೇ ಸೇಬು ಹಣ್ಣುಗಳು ಬರೋ ಥರದಲ್ಲಿ ಎಲ್ಲರಿಗೂ ಮಾವಿನ ಹಣ್ಣು ಸಿಕ್ಕಿರಬೇಕು ಸೇಬು ಹಣ್ಣುಗಳು ಸಿಕ್ಕಿರಬೇಕು ಆ ಥರ ಹಂಚಬೇಕು ಅಂತ ಹೇಳಿದ್ರೆ ಹೇಗ್ ಮಾಡಬಹುದು ಸೊ ನೀವು ಯೋಚನೆ ಮಾಡಿದರೆ ನಿಮಗೆ ಗೊತ್ತಾಗಿರುತ್ತೆ ಸೊ ಅವುಗಳ ಸಾಮಾನ್ಯ ಅಪವರ್ತನೆಗಳನ್ನು ನಾವು ಬರೀಬೇಕು ಮೂವತ್ತಾರು ಮತ್ತು ಇಪ್ಪತ್ನಾಲ್ಕರ ಸಾಮಾನ್ಯ ಅಪವರ್ತನೆಗಳು ಬರೀಬೇಕು ಸೊ ಈ ಕೇಳಿರೋ ಪ್ರಶ್ನೆ ಏನೊಂದ್ಸತಿ ಇಲ್ಲಿ ಇದಕ್ಕೆ ಇಲ್ಲಿ ಇಪ್ಪತ್ನಾಲ್ಕು ಮಾವಿನ ಹಣ್ಣುಗಳು ಮತ್ತು ಮೂವತ್ತಾರು ಸೇಬು ಹಣ್ಣುಗಳಿವೆ ಅವುಗಳನ್ನು ಮೂರು ಜನರಿಗೆ ಸಮನಾಗಿ ಹಂಚಿದರೆ ಏನಾಗುತ್ತೆ ನಮಗೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೆ ಎಂಟು ಮಾವಿನ ಹಣ್ಣುಗಳು ಸಿಗುತ್ತೆ ಹನ್ನೆರಡು ಸೇಬು ಹಣ್ಣುಗಳು ಸಿಗುತ್ತೆ ಮೂವತ್ತಾರನ್ನು ಮೂರು ಜನರಿಗೆ ಸಮನಾಗಿ ಹಂಚಿದಾಗ ಹನ್ನೆರಡು ಹನ್ನೆರಡು ಆಗುತ್ತೆ ಹನ್ನೆರಡು ಮೂರಲಿ ಮೂವತ್ತಾರು ಆಗುತ್ತೆ ಎಂಟು ಮೂರಲಿ ಇಪ್ಪತ್ನಾಲ್ಕು ಆಗುತ್ತೆ ಮೂರು ಜನರಿಗೆ ಹಂಚಿದಾಗ ಪ್ರತಿಯೊಬ್ಬರಿಗೂ ಎಂಟು ಮಾವಿನ ಹಣ್ಣುಗಳು ಹನ್ನೆರಡು ಸೇಬು ಹಣ್ಣುಗಳು ಸಿಗುತ್ತವೆ ನಾನು ಮೂರು ಜನರಿಗೆ ಹಂಚೋ ಬದಲಿಗೆ ಆರು ಜನರಿಗೆ ಸಮನಾಗಿ ಹಂಚ್ಬೋದು ಸೊ ಆರು ಜನರಿಗೆ ಸಮನ ಹಂಚಿದಾಗ ಆರು ನಾಲ್ಕಲಿ ಇಪ್ಪತ್ನಾಲ್ಕು ಪ್ರತಿಯೊಬ್ಬರಿಗೆ ನಾಲ್ಕು ಮಾವಿನ ಹಣ್ಣು ಸಿಗುತ್ತೆ ಆರು ಆರು ಮೂವತ್ತಾರು ಆದ್ದರಿಂದ ಪ್ರತಿಯೊಬ್ಬರಿಗೆ ಆರು ಸೇಬು ಹಣ್ಣುಗಳು ಸಿಗುತ್ತೆ ಪ್ರತಿಯೊಬ್ಬರಿಗೆ ಸಮನಾಗಿ ಸಿಗುವಂತೆ ಮೇಲೆ ವಿವರಿಸಿರೋ ಥರದಲ್ಲಿ ಸಮನಾಗಿ ಸಿಗುವಂತೆ ಮೂರು ಜನರಿಗಿಂತ ಆರು ಜನರಿಗೆ ಜಾಸ್ತಿ ಆರು ಜನ ಅಂದ್ರೆ ಜಾಸ್ತಿ ಜನರಿಗೆ ಹಂಚಿದಂಗೆ ಆಯ್ತು ನಾನು ಆರು ಜನರಿಗಿಂತ ಜಾಸ್ತಿ ಜನರಿಗೆ ಹಂಚಬೇಕು ಅತಿ ಹೆಚ್ಚು ಅಂದರೆ ಅತಿ ಗರಿಷ್ಠ ಅತಿ ಹೆಚ್ಚು ಅಂದರೆ ಎಷ್ಟು ಜನರಿಗೆ ಹಂಚಬಹುದು ಆ ಥರದಲ್ಲಿ ಸೊ ಯೋಚನೆ ಮಾಡಿ ಅತಿ ಹೆಚ್ಚು ಅಂದರೆ ಒಂದು ಹದಿನೆಂಟು ಜನರಿಗೆ ಹಂಚ್ಬಹುದಾ ಅಂತ ಯೋಚನೆ ಮಾಡಿದರೆ ಹದಿನೆಂಟು ಜನರಿಗೆ ಸಮನಾಗಿ ಬರೋ ಥರದಲ್ಲಿ ನಾವು ಸೇಬು ಹಣ್ಣುಗಳನ್ನು ಹಂಚಬಹುದು ಹದಿನೆಂಟು ಎರಡ್ಲಿ ಮೂವತ್ತಾರು ಒಬ್ಬೊಬ್ಬರಿ ಹದಿನೆಂಟು ಜನರಿಗೆ ಒಬ್ಬೊಬ್ಬರಿಗೆ ಎರಡೆರಡು ಸಿಗುತ್ತೆ ಅತಿ ಹೆಚ್ಚು ಜನರಿಗೆ ಹಂಚಬೇಕು ನಾನು ಅಂತ ಹೇಳಿದಾಗ ಸೇಬು ಹಣ್ಣುಗಳನ್ನ ಹದಿನೆಂಟು ಜನರಿಗೆ ಸಮನಾಗಿ ಹಂಚಬಹುದು ಒಬ್ಬೊಬ್ರಿಗೆ ಎರಡೆರಡು ಆದರೆ ಮಾವಿನ ಹಣ್ಣು ಇಪ್ಪತ್ನಾಲ್ಕೇ ಇರೋದ್ರಿಂದ ಹದಿನೆಂಟು ಜನರಿಗೆ ಸಮನಾಗಿ ಹಂಚಲಿಕ್ಕೆ ಆಗಲ್ಲ ಸೇಬುವನ್ನು ಹದಿನೆಂಟು ಜನರಿಗೆ ಹಂಚುತ್ತಾರೆ ಪ್ರತಿಯೊಬ್ಬರಿಗೆ ಎರಡು ಸೇಬು ಸಿಗುತ್ತದೆ ಆದರೆ ಮಾವನ್ನು ಹದಿನೆಂಟು ಜನರಿಗೆ ಸಮನಾಗಿ ಹಂಚಲಿಕ್ಕೆ ಸಾಧ್ಯ ಆಗಲ್ಲ ಸೊ ಎಲ್ಲರಿಗೂ ಸಮನಾಗಿ ಹಂಚಬೇಕು ಅತಿ ಹೆಚ್ಚು ಅಂದ್ರೆ ಎಷ್ಟು ಜನರಿಗೆ ಹಂಚಬಹುದು ಅಂತ ಕೇಳುವ ಪ್ರಶ್ನೆಗೆ ಉತ್ತರ ಏನಾಗಿರುತ್ತೆ ಅಂದ್ರೆ ಅವುಗಳ ಸಾಮಾನ್ಯ ಅಪವರ್ತನಗಳಲ್ಲಿ ಅತಿ ಹೆಚ್ಚಿನದ್ದನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ ಸೊ ಎರಡು ಸಂಖ್ಯೆಗಳಲ್ಲಿ ಅವುಗಳ ಮಾಸ ಮಹತ್ತಮ ಸಾಮಾನ್ಯ ಅಪವರ್ತನ ಇಂಗ್ಲಿಷ್ ಅದನ್ನ ಹೆಚ್ ಸಿ ಎಫ್ ಅಥವಾ ಜಿ ಸಿ ಡಿ ಅನ್ನೋದ ಕರಿತೀವಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಥವಾ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಸಾಮಾನ್ಯ ಭಾಜಕ ಗರಿಷ್ಠ ಸಾಮಾನ್ಯ ಭಾಜಕ ಅನ್ನೋದ ಕರಿತೀವಿ ಸೊ ಕಳೆದ ಲೆಕ್ಕದಲ್ಲಿ ಮಾವಿನ ಹಣ್ಣು ಮತ್ತು ಸೇಬಿನ ಹಣ್ಣಿನ ಲೆಕ್ಕ ಇತ್ತಲ್ಲ ಸೊ ಅದರಲ್ಲಿ ಇಪ್ಪತ್ನಾಲ್ಕು ಮತ್ತು ಮೂವತ್ತಾರರ ಸಾಮಾನ್ಯ ಅಪವರ್ತನಗಳು ಒಂದು ಎರಡು ಮೂರು ನಾಲ್ಕು ಆರು ಮತ್ತು ಹನ್ನೆರಡು ಸೊ ಈ ಸಂಖ್ಯೆಗಳು ಇಪ್ಪತ್ನಾಲ್ಕನ್ನು ಭಾಗಿಸ್ತಾವುವು ಮೂವತ್ತಾರನ್ನು ಭಾಗಕಾರ ಮಾಡ್ತವೆ ಸೊ ಇದರಲ್ಲಿರುವಂತಹ ಅತಿ ಗರಿಷ್ಠ ಸಂಖ್ಯೆ ಅಂತ ಹೇಳಿದರೆ ಹನ್ನೆರಡು ಇಪ್ಪತ್ನಾಲ್ಕು ಮತ್ತೆ ಮೂವತ್ತಾರನ್ನ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಭಾಗಿಸುವಂತಹ ಸಂಖ್ಯೆಗಳಲ್ಲಿ ಅತ್ಯಂತ ದೊಡ್ಡದು ಅಂತ ಹೇಳಿದರೆ ಹನ್ನೆರಡು ಸೊ ಈ ಹನ್ನೆರಡನ್ನ ಇಪ್ಪತ್ನಾಲ್ಕು ಮತ್ತು ಮೂವತ್ತಾರರ ಮಹತ್ತಮ ಸಾಮಾನ್ಯ ಅಪವರ್ತನ ಎಚ್ ಸಿ ಎಫ್ ಅನ್ನೋದಾಗಿ ಕರಿತೀವಿ ಸೊ ಇದು ನಾವು ಎಲ್ಲೆಲ್ಲಿ ಉಪಯೋಗ ಆಗತ್ತೆ ಅಂತ ನಮ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಇಂಥದ್ದೇ ನಾವು ಇನ್ನೊಂದು ಉದಾಹರಣೆಯನ್ನು ನೋಡಿದಾಗ ನಿಮ್ಗೆ ಹೋಪ್ ನೀವು ಇದನ್ನ ಅರ್ಥ ಮಾಡ್ಕೊಂಡಿದೀರಿ ಅಂತ ಭಾವಿಸ್ತೇನೆ ಇಂತಹದೇ ಇನ್ನೊಂದು ಉದಾಹರಣೆಯನ್ನು ನೋಡೋಣ ಮೂರು ಟ್ಯಾಂಕರ್ಗಳಲ್ಲಿ ಎರಡ್ ಐವತ್ತು ಲೀಟರ್ ಆರ್ನೂರ ಎಂಬತ್ತು ಲೀಟರ್ ಮತ್ತು ಐನೂರ ಹತ್ತು ಲೀಟರ್ ಸೀಮೆ ಎಣ್ಣೆ ಇದೆ ಸೊ ಟ್ಯಾಂಕರ್ ಅಂದ್ರೆ ನಿಮ್ಗೆ ಗೊತ್ತಿದೆ ಮೂರು ಟ್ಯಾಂಕರ್ಗಳಲ್ಲಿರುವ ಸೀಮೆ ಎಣ್ಣೆಯನ್ನು ಸಂಪೂರ್ಣವಾಗಿ ಅಳೆಯಬಲ್ಲ ಗರಿಷ್ಠ ಅಳತೆಯ ಪಾತ್ರೆಯ ಅಳತೆಯನ್ನು ತಿಳಿಸಿ ಅಂದ್ರೆ ಅರ್ಥ ಉದಾಹರಣೆಗೆ ನೀವು ಒಂದು ಎರಡು ಲೀಟರ್ನ ಪಾತ್ರೆಯನ್ನು ತಗೊಂಡು ಅದನ್ನೆಲ್ಲ ಅಳದು ಅಳದು ಬೇರೆ ಕಡೆ ಹಾಕ್ ಸಾಗಿಸ್ತಿರೋದನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡ್ತೀರಿ ಅಂತ ಹೇಳಿದ್ರೆ ಸೊ ಎಲ್ಲವನ್ನು ಸಂಪೂರ್ಣವಾಗಿ ವರ್ಗಾವಣೆ ಮಾಡಬಹುದು ಯಾಕೆ ಅಂತ ಹೇಳಿದ್ರೆ ಇಲ್ಲಿರುವಂತಹ ಎಲ್ಲ ಸಂಖ್ಯೆಗಳು ಎರಡರಿಂದ ಭಾಗ ಆಗತ್ತೆ ಸೊ ಎರಡಕ್ಕಿಂತ ದೊಡ್ಡ ಸಂಖ್ಯೆ ನಾನು ಹತ್ತನ್ನು ತಗೊಳ್ತೇನೆ ಹತ್ತರಿಂದ ಹತ್ ಅಂದ್ರೆ ಒಂದು ಹತ್ತು ಲೀಟರ್ ಪಾತ್ರೆ ತಗೊಂಡ್ರೆ ಆ ಹತ್ತು ಲೀಟರ್ ಪಾತ್ರೆಯಿಂದ ಅದ್ರಲ್ಲಿರುವಂತಹ ಸೀಮೆಯನ್ನು ನಾನು ಬೇರೆದಕ್ಕೆ ವರ್ಗಾವಣೆ ಮಾಡ್ಲಿಕ್ಕೆ ಹೋದ್ರೆ ಎಂಬತ್ತೈದು ಸತಿ ಅಳತೆ ಮಾಡಿ ಹಾಕಿದಾಗ ಒಂದು ಟ್ಯಾಂಕರ್ ಖಾಲಿ ಆಗತ್ತೆ ಅರವತ್ತೆಂಟು ಸತಿ ಅಳತೆ ಮಾಡಿ ಹಾಕಿದ್ರೆ ಇನ್ನೊಂದು ಟ್ಯಾಂಕರ್ ಖಾಲಿ ಆಗತ್ತೆ ಐವತ್ತೊಂದು ಸರ್ತಿ ಅಳತೆ ಮಾಡಿ ಹಾಕಿದಾಗ ಇನ್ನೊಂದು ಟ್ಯಾಂಕರ್ ಸಂಪೂರ್ಣವಾಗಿ ಖಾಲಿ ಆಗುತ್ತೆ ಯಾಕೆಂದ್ರೆ ಹತ್ತರಿಂದ ಇವೆಲ್ಲವೂ ಭಾಗ ಆಗತ್ತೆ ನಾನು ಹದಿನೈದರಿಂದ ಭಾಗಿಸ್ಲಿಕ್ಕೆ ಹೋದಾಗ ಅಲ್ಲಿರೋ ಎಲ್ಲವೂ ಕೂಡ ಹದಿನೈದರಿಂದ ಭಾಗ ಆಗಲ್ಲ ಅಂದ್ರೆ ಒಂದು ಹದಿನೈದು ಲೀಟರ್ ಪಾತ್ರೆ ತಗೊಂಡ್ರೆ ಆ ಹದಿನೈದು ಲೀಟರ್ ಪಾತ್ರೆಯಿಂದ ಎಲ್ಲವನ್ನ ಸಂಪೂರ್ಣವಾಗಿ ಖಾಲಿ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಒಂದಷ್ಟು ಕೊನೆಯಲ್ಲಿ ಉಳ್ಕೊಳ್ಳುತ್ತೆ ಹದಿನೈದು ಲೀಟರ್ ಪಾತ್ರೆಗೆ ಅದು ಫುಲ್ ಆಗೋದಿಲ್ಲ ಅದು ಸೊ ಪ್ರಶ್ನೆ ಏನು ಕೇಳಿದಾರೆ ಅಂತ ಹೇಳಿದ್ರೆ ಗರಿಷ್ಠ ಎಷ್ಟು ಲೀಟರ್ನ ಎಷ್ಟು ಅಳತೆಯ ಪಾತ್ರೆಯನ್ನ ಬಳಸಿಬಿಟ್ಟು ಸೊ ಅದರಲ್ಲಿರೋ ಎಲ್ಲ ಎಣ್ಣೆಯನ್ನು ಖಾಲಿ ಮಾಡ್ಬೋದು ಅಂತ ಕೇಳಿದೆ ಸೊ ಇಲ್ಲಿ ಸುಮ್ಮನೆ ಚಿತ್ರ ನಿಮಗೆ ಬೇರೆ ಬೇರೆ ಅಳತೆಯ ಡ್ರಮ್ಮುಗಳನ್ನು ಕೊಟ್ಟಿದೆ ಸೊ ಅದರಲ್ಲಿ ಯಾವ ಡ್ರಮ್ಮನ್ನು ತಗೊಂಡು ಅಳತೆ ಮಾಡಿದಾಗ ಸೊ ಅದರ ಅಳತೆಗಳನ್ನು ಕೊಟ್ಟಿಲ್ಲ ನಾನು ಡ್ರಮ್ಮಿನ ಅಳತೆಗಳನ್ನು ಕೊಟ್ಟಿಲ್ಲ ಲೆಕ್ಕ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಸೊ ಯಾವ ಅಳತೆಯ ಡ್ರಮ್ಮನ್ನು ಬಳಸಿದಾಗ ನನಗೆ ಅದರಲ್ಲಿರೋ ಎಲ್ಲ ಸೀಮೆ ಎಣ್ಣೆಯನ್ನು ಸಂಪೂರ್ಣವಾಗಿ ಖಾಲಿ ಮಾಡ್ಬೋದು ಅನ್ನೋದು ಪ್ರಶ್ನೆಯ ಅರ್ಥ ಆಗಿದೆ ಸೊ ಇಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆಗಳು ಎಂಟುನೂರ ಐವತ್ತು ಆರುನೂರ ಎಂಬತ್ತು ಮತ್ತು ಐನೂರು ಹತ್ತು ಸೊ ಇವುಗಳ ಮಾಸವನ್ನು ತೆಗೆದುಕೊಳ್ಬೇಕು ಮಹಾತ್ಮ ಸಾಮಾನ್ಯ ಅಪವರ್ತನವನ್ನು ತೆಗೆದುಕೊಳ್ಬೇಕು ಸೊ ಈ ಮಹಾತ್ಮ ಸಾಮಾನ್ಯ ಅಪವರ್ತನವನ್ನು ತೆಗೆದುಕೊಳ್ಳಲಿಕ್ಕೆ ಬೇರೆ ಬೇರೆ ವಿಧಾನಗಳಿದಾವೆ ಅತ್ಯಂತ ಸುಲಭವಾಗಿ ನೀವು ಕಲಿಬಹುದಾಗಿ ಕಲಿಬಹುದಾಗಿರುವಂಥ ವಿಧಾನ ಅಂತ ಹೇಳಿದ್ರೆ ಕೊಟ್ಟಿರುವ ಸಂಖ್ಯೆಗಳನ್ನು ಬರ್ಕೊಳ್ಳೋದು ಸೊ ಆ ಎಲ್ಲ ಸಂಖ್ಯೆಗಳನ್ನು ಅವಿಭಾಜ್ಯ ಅಪವರ್ತನಗಳನ್ನು ಅವಿಭಾಜ್ಯ ಅಪವರ್ತನ ಕ್ರಿಯೆ ಮಾಡ್ತಾ ಹೋಗೋದು ಎಲ್ಲ ಸಂಖ್ಯೆಗಳು ತಗೊಂಡು ಒಂದೇ ಸರ್ತಿಯಲ್ಲಿ ಅವಿಭಾಜ್ಯ ಅಪವರ್ತನ ಕ್ರಿಯೆ ಮಾಡೋದು ಸೊ ಕೊಟ್ಟರೆ ಎಲ್ಲ ಸಂಖ್ಯೆಗಳು ಭಾಗ ಆಗುವಂಥ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂದರೆ ಎರಡಿದೆ ಎರಡರಿಂದ ಇವೆಲ್ಲವೂ ಭಾಗ ಆಗತ್ತೆ ಸೊ ಎರಡರಿಂದ ಭಾಗಿಸಿದಾಗ ಸೊ ಎರಡ ನಾಲ್ಕಲಿ ಎಂಟು ಐದಿದೆ ಎರಡೆರಡುಲಿ ನಾಲ್ಕು ಒಂದು ಉಳಿಯುತ್ತೆ ಹತ್ತಾಗುತ್ತೆ ಸೊ ಎರಡು ಹತ್ತು ಅಂದರೆ ಎರಡ ನಾನ್ನೂರ ಇಪ್ಪತ್ತೈದು ಎಂಟುನೂರ ಐವತ್ತಾಗುತ್ತೆ ಸೊ ಇದೇ ಥರದಲ್ಲಿ ಭಾಗಿಸಿದಾಗ ಆರುನೂರ ಎಂಬತ್ತರ ಕೆಳಗಡೆ ನಾವು ಮುನ್ನೂರ ನಲ್ವತ್ತು ಬರಿಬೋದು ಐನೂರ ಹತ್ತಿರ ಅರ್ಧ ಎರಡು ನೂರ ಐವತ್ತೈದು ಬಾ ಆಗತ್ತೆ ಎರಡರಿಂದ ಭಾಗಿಸಿದಾಗ ಆ ಸಂಖ್ಯೆ ಅರ್ಧ ಆಗುತ್ತೆ ನೋಡಿ ಇಲ್ಲಿರುವಂಥ ಸಂಖ್ಯೆಗಳೆಲ್ಲವೂ ಕೂಡ ಎರಡರಿಂದ ಭಾಗ ಆಗಲ್ಲ ಕೊನೆಯಲ್ಲಿ ಇಲ್ಲಿರೋ ಎಲ್ಲ ಸಂಖ್ಯೆಗಳಲ್ಲಿ ಕೊನೆಯಲ್ಲಿ ಐದು ಅಥವಾ ಸೊನ್ನೆ ಇರೋದ್ರಿಂದ ಇವೆಲ್ಲವೂ ಐದರಿಂದ ಭಾಗ ಆಗತ್ತೆ ಐದು ಅವಿಭಾಜ್ಯ ಸಂಖ್ಯೆ ಆಗಿದೆ ಆದ್ರಿಂದ ಐದರಿಂದ ಐದನ್ನು ಭಾಗಿಸ್ಕೊಂಡು ಹೋದಾಗ ಸೊ ಅದೇ ಥರದಲ್ಲಿ ಮುನ್ನೂರ ನಲ್ವತ್ತೈದರಿಂದ ಭಾಗಿಸಿದಾಗ ಅರವತ್ತೆಂಟು ಎರಡುನೂರ ಐವತ್ತೈದನ್ನು ಭಾಗಿಸಿದಾಗ ಐವತ್ತ ಒಂದು ಬರುತ್ತೆ ಇಲ್ಲಿರುವಂಥ ಎಲ್ಲ ಸಂಖ್ಯೆಗಳು ಐದರಿಂದ ಭಾಗ ಆಗಲ್ಲ ಸೊ ನಿಮಗೆ ಮೊದಲನೇ ಭಾಗದಲ್ಲೇ ಹೇಳಿದ್ದೆ ನಿಮಗೆ ಗಣಿತ ಅತ್ಯಂತ ಸುಲಭ ಆಗಬೇಕು ಅಂತ ಹೇಳಿದರೆ ಒಂದರಿಂದ ಇಪ್ಪತ್ತರ ತನಕ ಎಲ್ಲ ಮಗ್ಗಿಗಳನ್ನು ಭಾಳ ಚೆನ್ನಾಗಿ ಕಲ್ತ್ಕೊಂಡಿರಬೇಕು ಹೇಳಿ ಸೊ ಇಲ್ಲಿ ಮಗ್ಗಿಗಳು ನೀವು ಚೆನ್ನಾಗಿ ಕಲ್ತುಕೊಂಡಿದ್ದೆ ಆದರೆ ಈ ಎಂಬತ್ತೈದು ಅರವತ್ತೆಂಟು ಐವತ್ತೊಂದು ಇವೆಲ್ಲವೂ ಕೂಡ ಹದಿನೇಳರ ಮಗ್ಗಿಯಲ್ಲಿ ಬರುತ್ತೆ ಅಂತ ಹೇಳಿ ಗೊತ್ತಾಗತ್ತೆ ನಿಮಗೆ ನೆನಪಾಗತ್ತೆ ಹದಿನೇಳರ ಮಗ್ಗಿಯಲ್ಲಿ ಬರುವಂಥ ಎಲ್ಲ ಸಂಖ್ಯೆಗಳಿದ್ದಾವೆ ಹದಿನೇಳರಿಂದ ಇದನ್ನು ಭಾಗಿಸಿದರೆ ಹದಿನೇಳು ಐದು ಎಂಬತ್ತೈದು ಹದಿನೇಳು ನಾಲ್ಕು ಅರವತ್ತೆಂಟು ಹದಿನೇಳು ಮೂರಲಿ ಐವತ್ತೊಂದು ಆಗುತ್ತೆ ಇಲ್ಲಿ ಕೊನೆಯ ಸ್ಥಾನದಲ್ಲಿ ಬಂದಿರುವಂಥ ಸಂಖ್ಯೆಗಳು ನೋಡಿ ಐದು ನಾಲ್ಕು ಮತ್ತು ಮೂರು ಈ ಮೂರು ಸಂಖ್ಯೆಗಳಿಗೆ ಯಾವುದೇ ಸಾಮಾನ್ಯ ಅಪವರ್ತನ ಇಲ್ಲ ಸೊ ನಾವು ಇಷ್ಟೊತ್ತರೆಗೆ ಇಲ್ಲಿರೋ ಸಂಖ್ಯೆಗಳನ್ನೆಲ್ಲ ಭಾಗಾಕಾರ ಮಾಡಲಿಕ್ಕೆ ಯಾವ್ಯಾವ ಅಪವರ್ತನಗಳನ್ನು ಉಪಯೋಗಿಸ್ಕೊಂಡಿದ್ದೀವಿ ಅಂದರೆ ಐದು ಎರಡು ಐದು ಮತ್ತು ಹದಿನೇಳು ಉಪಯೋಗಿಸ್ಕೊಂಡಿದ್ದೀವಿ ಸೊ ಇವುಗಳ ಗುಣಲಬ್ಧ ಕೊಟ್ಟಿರುವಂಥ ಸಂಖ್ಯೆಗಳಿಗೆ ಮಾಸ ಆಗಿರುತ್ತೆ ಕೊಟ್ಟಿರುವ ಮೂರು ಸಂಖ್ಯೆಗಳನ್ನು ಭಾಗಿಸುವಂತಹ ಸಂಖ್ಯೆಗಳಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಅಂತ ಹೇಳಿದರೆ ಇವುಗಳ ಗುಣಲಬ್ಧ ಆಗಿರುತ್ತೆ ಅಂದರೆ ಸೊ ಇದರಲ್ಲಿ ಹತ್ತು ಹದಿನೇಳು ಇಂಟು ಹತ್ತು ಅಂದರೆ ಆಗುತ್ತೆ ಸೊ ನೂರ ಎಪ್ಪತ್ತು ಲೀಟರ್ ಹಿಡಿಸುವಂತಹ ಒಂದು ಪಾತ್ರೆ ಇದ್ದರೆ ಆ ಪಾತ್ರೆಯಿಂದ ಕೊಟ್ಟಿರುವಂಥ ಟ್ಯಾಂಕರ್ಗಳಲ್ಲಿರುವಂಥ ಎಲ್ಲ ಸೀಮೆಹಣ್ಣನ್ನು ಸಂಪೂರ್ಣವಾಗಿ ನಾವು ವರ್ ಬೇರೆ ಕಡೆಗೆ ವರ್ಗಾವಣೆ ಮಾಡಬಹುದು ಅರ್ಥ ಆಗಿದೆಯಲ್ಲ ಮಕ್ಕಳೇ ಈಗ ಮುಂದೆ ಇನ್ನೊಂದು ಉದಾಹರಣೆ ಏನು ಕೊಡ್ತೇನೆ ಅದಕ್ಕೂ ಇದೇ ಥರದಲ್ಲಿ ಮಾಸ ಕಂಡು ಅಥವಾ ಬೇರೆ ಮೆಥಡ್ ಇದೆಯಾ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಒಂದು ಅಂಗಡಿಯಲ್ಲಿ ಕ್ಯಾಂಡಲ್ ಸೊ ಮೇಣದ ಬತ್ತಿ ಮುಂಬತ್ತಿ ಅಂತ ಕರಿತೀವಿ ಮೇಣದ ಬತ್ತಿ ಅಂತ ಗೊತ್ತಿದೆ ಸೊ ನಿಮಗೆ ಚಿತ್ರ ಕಾಣಿಸ್ತಾ ಇದೆ ಅಲ್ಲಿ ಮೇಣದ ಬತ್ತಿಗಳು ಹನ್ನೆರಡರ ಪ್ಯಾಕ್ಗಳಲ್ಲಿ ಸಿಗುತ್ತದೆ ಸೊ ನೀವು ಕ್ಯಾಂಡಲ್ನ ಪರ್ಚೇಸ್ ಮಾಡಬೇಕಂದ್ರೆ ಒಂದು ಕ್ಯಾಂಡಲ್ ಎರಡು ಕ್ಯಾಂಡಲ್ ಪರ್ಚೇಸ್ ಮಾಡಲಿಕ್ಕಾಗಲ್ಲ ಅಟ್ ಎ ಟೈಮ್ ಹನ್ನೆರಡು ಕ್ಯಾಂಡಲ್ನ ಒಂದು ಪ್ಯಾಕನ್ನು ಪರ್ಚೇಸ್ ಮಾಡ್ಬೋದು ಅಥವಾ ಎರಡು ಪ್ಯಾಕೆಟ್ ಪರ್ಚೇಸ್ ಮಾಡ್ಬೋದು ಅಥವಾ ಮೂರು ಪ್ಯಾಕೆಟ್ಗಳನ್ನು ಕೊಂಡು ಈ ಥರ ಪ್ಯಾಕೆಟ್ ಪ್ಯಾಕೆಟನ್ನು ನೀವು ಕೊಂಡ್ಕೊಳ್ಬೋದು ಒಂದು ಎರಡು ಮೂರು ಈ ಥರದಲ್ಲಿ ಲೂಸಾಗಿ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಆಗೋಲ್ಲ ಸೊ ಕ್ಯಾಂಡಲ್ಗಳು ಹನ್ನೆರಡರ ಪ್ಯಾಕೆಟ್ಗಳಲ್ಲಿ ಸಿಗುತ್ತೆ ಸೊ ಕ್ಯಾಂಡಲ್ ಸ್ಟ್ಯಾಂಡ್ಗಳು ಸೊ ಕ್ಯಾಂಡಲ್ ಸ್ಟ್ಯಾಂಡ್ ಅಂತ ಕರಿತೀವಲ್ಲ ಆ ಕ್ಯಾಂಡಲ್ ಸ್ಟ್ಯಾಂಡ್ಗಳು ಎಂಟರ ಪ್ಯಾಕ್ಗಳಲ್ಲಿ ಸಿಗುತ್ತೆ ನೀವೊಂದು ಎಂಟನ್ನು ಕೊಂಡುಕೊಳ್ಳಬೋದು ಅಥವಾ ಎಂಟು ಬಿಟ್ಟರೆ ಹದಿನಾರನ್ನು ಕೊಂಡ್ಕೊಳ್ಬೋದು ಎರಡು ಪ್ಯಾಕನ್ನು ಕೊಂಡ್ಕೊಳ್ಬೋದು ಹದಿನೈದು ಸ್ಟ್ಯಾಂಡ್ಗಳನ್ನು ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಪ್ಯಾಕೆಟ್ಗಳಲ್ಲಿ ಅದನ್ನು ಮಾರಲ್ ಮಾರಲಾಗುತ್ತದೆ ಪ್ರತಿಯೊಂದು ಮೇಣದ ಬತ್ತಿಗೂ ಒಂದು ಸ್ಟ್ಯಾಂಡ್ ಇರುವ ಹಾಗೆ ಮೇಣದ ಬತ್ತಿ ಮತ್ತು ಸ್ಟ್ಯಾಂಡ್ಗಳನ್ನು ನೀವು ಕೊಳ್ಳಬೇಕೆಂದರೆ ಕನಿಷ್ಠ ಎಷ್ಟು ಕೊಳ್ಳಬೇಕು ನೀವು ಒಂದು ಪ್ಯಾಕೆಟ್ ಕ್ಯಾಂಡಲ್ ಮತ್ತು ಒಂದು ಪ್ಯಾಕೆಟ್ ಸ್ಟ್ಯಾಂಡ್ಸ್ ತಗೊಂಡ್ರೆ ಕ್ಯಾಂಡಲ್ ಹನ್ನೆರಡು ಇರುತ್ತೆ ನಿಮ್ಮ ಹತ್ರ ಸ್ಟ್ಯಾಂಡ್ ಎಂಟೇ ಇರುತ್ತೆ ಪ್ರತಿಯೊಂದು ಕ್ಯಾಂಡಲ್ಗೆ ಸ್ಟ್ಯಾಂಡ್ಗಳು ಸಿಗೋಲ್ಲ ನಿಮಗೆ ಎರಡು ಪ್ಯಾಕೆಟ್ ಕ್ಯಾಂಡಲ್ ಎರಡು ಪ್ಯಾಕೆಟ್ ಸ್ಟ್ಯಾಂಡ್ಗಳನ್ನು ಕೊಂಡಾಗ್ಲೂ ಕೂಡ ಅದೇ ಥರದಲ್ಲಾಗುತ್ತೆ ಸೊ ಎರಡು ಅಂತೇಳಿದರೆ ಇಪ್ಪತ್ನಾಲ್ಕು ಕ್ಯಾಂಡಲ್ ಸಿಗುತ್ತೆ ನಿಮಗೆ ಸೊ ಎರಡು ಪ್ಯಾಕೆಟ್ ಸ್ಟ್ಯಾಂಡು ಅಂತ ಹೇಳಿದರೆ ಎಂಟರಲ್ಲಿ ಹದಿನಾರು ಸ್ಟ್ಯಾಂಡ್ಗಳು ಸಿಗುತ್ತೆ ಸ್ಟ್ಯಾಂಡ್ಗಳು ಹದಿನಾರು ಆಗಿದೆ ಕ್ಯಾಂಡಲ್ ಇಪ್ಪತ್ನಾಲ್ಕಾಗಿದೆ ಸೊ ಈ ಸಂಖ್ಯೆಗಳನ್ನು ಬರ್ತೇ ಬರಿತಾ ಇದ್ದಾಗೆ ನಿಮಗೆ ಯೋಚನೆಗೆ ಬಂದಿರ್ಬೋದು ಕ್ಯಾಂಡಲ್ನ ಒಂದು ಪ್ಯಾಕೆಟ್ ಆಗಿದ್ರೆ ಸ್ಟ್ಯಾಂಡ್ಗಳು ಒಂದು ಪ್ಯಾಕೆಟಲ್ಲಿ ಇರುತ್ತವೆ ಎರಡು ಪ್ಯಾಕೆಟ್ ಕೊಂಡ್ಕೊಂಡಾಗ ಹದಿನಾರು ಆಗಿದೆ ಮೂರು ಪ್ಯಾಕೆಟ್ ಕೊಂಡ್ಕೊಂಡ ತಕ್ಷಣ ಅದು ಎಂಟು ಮೂರಲ್ಲಿ ಇಪ್ಪತ್ನಾಲ್ಕು ಸ್ಟ್ಯಾಂಡ್ಗಳು ನಮ್ಗೆ ಸಿಕ್ಬಿಡುತ್ತೆ ಸೊ ಈ ಲೆಕ್ಕದಲ್ಲಿ ನಾನು ಸೊ ಎರಡು ಪ್ಯಾಕೆಟ್ ಕ್ಯಾಂಡಲ್ಗಳನ್ನು ಮತ್ತು ಮೂರು ಪ್ಯಾಕೆಟ್ ಸ್ಟ್ಯಾಂಡ್ಗಳನ್ನು ಕೊಂಡ್ಕೊಂಡ್ರೆ ಇಪ್ಪತ್ನಾಲ್ಕು ಸ್ಟ್ಯಾಂಡ್ ಸಿಕ್ಕಿರುತ್ತೆ ನನಗೆ ಇಪ್ಪತ್ನಾಲ್ಕು ಕ್ಯಾಂಡಲ್ ಸಿಕ್ಕಿರುತ್ತೆ ಪ್ರತಿಯೊಂದು ಸ್ಟ್ಯಾಂಡ್ಗೂ ಪ್ರತಿಯೊಂದು ಕ್ಯಾಂಡಲ್ ಸಿಕ್ಕಿರುತ್ತೆ ಸೊ ಇಲ್ಲಿ ಏನು ಮಾಡಿದ್ದೀನಿ ನಾನು ಅಂತ ಹೇಳಿದರೆ ಇದು ಹಿಂದಿನ ಲೆಕ್ಕ ತರದನೆ ತರನೇ ಇದೆಯಾ ಅದು ಹಿಂದಿನ ಲೆಕ್ಕಗಳಲ್ಲಿ ಅಪವರ್ತನೆಗಳನ್ನು ತಗೊಂಡು ಸೊ ಇಲ್ಲಿ ಹನ್ನೆರಡರ ಪ್ಯಾಕ್ಗಳ ಗುಣಕಗಳನ್ನು ತಗೊಳ್ತಾ ಇದ್ದೀನಿ ಅಪವರ್ತ್ಯಗಳನ್ನು ತಗೊಳ್ತಾ ಇದ್ದೀನಿ ಹನ್ನೆರಡು ಮತ್ತು ಎಂಟರ ಅಪವರ್ತ್ಯಗಳನ್ನು ತಗೊಂಡಿದ್ದೀನಿ ಹನ್ನೆರಡರ ಅಪವರ್ತ್ಯಗಳು ಅಂತ ಹೇಳಿದರೆ ಹನ್ನೆರಡು ಹನ್ನೆರಡರಲ್ಲಿ ಇಪ್ಪತ್ನಾಲ್ಕು ಹನ್ನೆರಡು ಮೂರಲ್ಲಿ ಮೂವತ್ತಾರು ನಲವತ್ತೆಂಟು ಸೊ ಅಸಂಖ್ಯಾತ ಸಂಖ್ಯೆಗಳನ್ನು ಹೊಂದಿರುತ್ತೆ ಇದನ್ನು ಹನ್ನೆರಡರ ಅಪವರ್ತ್ಯಗಳು ಅಥವಾ ಗುಣಕಗಳು ಅಂತ ಕರಿತೀವಿ ಅದೇ ಥರದಲ್ಲಿ ಎಂಟರ ಅಪವರ್ತ್ಯಗಳು ಎಂಟರ ಗುಣಕಗಳು ಎಂಟು ಹದಿನಾರು ಇಪ್ಪತ್ತ್ನಾಲ್ಕು ಎಂಟುನಾಲ್ಕಲಿ ಮೂವತ್ತೆರಡು ಎಂಟೈದುಲಿ ನಲವತ್ತು ಸೊ ಈ ಥರದಲ್ಲಿ ಅಸಂಖ್ಯಾತ ಸಂಖ್ಯೆಗಳನ್ನು ಹೊಂದಿರುತ್ತೆ ಸೊ ನನಗೆ ಇದರಲ್ಲಿ ಸಾಮಾನ್ಯ ಅಪವರ್ತ್ಯ ಇಪ್ಪತ್ನಾಲ್ಕು ಕ್ಯಾಂಡಲ್ಗಳು ಮತ್ತು ಇಪ್ಪತ್ನಾಲ್ಕು ಸ್ಟ್ಯಾಂಡ್ಗಳು ಬರೋ ಥರದಲ್ಲಿ ಯೋಚನೆ ಮಾಡಬೇಕಾಗತ್ತೆ ಅಂದರೆ ಎರಡು ಪ್ಯಾಕೆಟ್ ಕ್ಯಾಂಡಲ್ ಮೂರು ಪ್ಯಾಕೆಟ್ ಸ್ಟ್ಯಾಂಡ್ಗಳನ್ನು ಕೊಂಡ್ಕೊಳ್ಬೇಕಾಗತ್ತೆ ಸೊ ಇದನ್ನು ಬಿಟ್ಟು ನಾನು ಇಪ್ಪತ್ನಾಲ್ಕರ ಅಪವರ್ತಕ್ಕೆ ಹೋದಾಗ ನಲವತ್ತೆಂಟು ಸಿಗೋ ಥರದಲ್ಲಿ ಸೊ ಹನ್ನೆರಡು ನಾಲ್ಕಲಿ ನಲವತ್ತೆಂಟು ಸೊ ನಾಲ್ಕು ಪ್ಯಾಕೆಟ್ ಮುಂಬತ್ತಿಗಳನ್ನು ಅದೇ ಥರದಲ್ಲಿ ನಲವತ್ತೆಂಟು ಸ್ಟ್ಯಾಂಡ್ಗಳು ಬರಬೇಕು ಅಂತ ಹೇಳಿದರೆ ಎಂಟು ಆರು ನಲವತ್ತೆಂಟು ಆರು ಪ್ಯಾಕೆಟ್ ಸ್ಟ್ಯಾಂಡ್ಗಳನ್ನು ಕೊಂಡಾಗ ಕೊಂಡ್ಕೊಂಡಾಗಲೂ ಕೂಡ ಪ್ರತಿಯೊಂದು ಮುಂಬತ್ತಿಗೆ ಪ್ರತಿಯೊಂದು ಕ್ಯಾಂಡಲ್ ನಂಗೆ ಸಿಗುತ್ತೆ ಮೊದಲು ಉತ್ತರ ಎರಡು ಮೂರು ಇತ್ತು ಎರಡು ಪ್ಯಾಕೆಟ್ ಮುಂಬತ್ತಿ ಮೂರು ಪ್ಯಾಕೆಟ್ ಸ್ಟ್ಯಾಂಡ್ಗಳು ನಂತರದ ಉತ್ತರ ನಾಲ್ಕು ಆರು ಆಯಿತು ಸೊ ಅದೇ ಥರದಲ್ಲಿ ಸೊ ಆರು ಒಂಬತ್ತು ತೊಗೊಂಡಾಗ್ಲೂ ಆಗುತ್ತೆ ಸೊ ಇಲ್ಲೆಲ್ಲ ನಮ್ಗೆ ಏನಾಗುತ್ತೆ ಅಂದರೆ ಕ್ಯಾಂಡಲ್ಗಳು ಜಾಸ್ತಿ ಆಗುತ್ತೆ ಸ್ಟ್ಯಾಂಡ್ಗಳು ಜಾಸ್ತಿ ಆಗುತ್ತೆ ಆದರೆ ಈ ಪ್ರತಿ ಸಂದರ್ಭದಲ್ಲೂ ಪ್ರತಿಯೊಂದು ಕ್ಯಾಂಡಲ್ಗೂ ಪ್ರತಿಯೊಂದು ಸ್ಟ್ಯಾಂಡ್ ಸಿಗತ್ತೆ ಪ್ರಶ್ನೆಯಲ್ಲಿ ಕನಿಷ್ಠ ಎಷ್ಟು ಕೊಂಡ್ಕೊಳ್ಬೇಕು ಅಂತ ಕೇಳಿರೋದ್ರಿಂದ ಸೊ ಎರಡು ಪ್ಯಾಕೆಟ್ ಕ್ಯಾಂಡಲ್ಗಳು ಮತ್ತು ಮೂರು ಪ್ಯಾಕೆಟ್ ಸ್ಟ್ಯಾಂಡ್ಗಳು ಅಂತ ಹೇಳೋದು ಈ ಪ್ರಶ್ನೆಗೆ ಕನಿಷ್ಠ ಎಷ್ಟು ಅನ್ನೋ ಪ್ರಶ್ನೆಗೆ ಉತ್ತರ ಆಗಿರುತ್ತೆ ಸೊ ಅದರಿಂದ ಈ ಹನ್ನೆರಡು ಮತ್ತು ಎಂಟು ಇವುಗಳ ಸಾಮಾನ್ಯ ಅಪವರ್ತ್ಯಗಳಲ್ಲಿ ಇವುಗಳ ಸಾಮಾನ್ಯ ಅಪವರ್ತ್ಯಗಳು ಅಪವರ್ತಿಗಳು ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ನಲವತ್ತೆಂಟು ನೆಕ್ಸ್ಟು ಎಪ್ಪತ್ತೆರಡು ಬರುತ್ತೆ ಇದೇ ಮಗ್ಗಿಯಲ್ಲಿ ಇಪ್ಪತ್ನಾಲ್ಕರ ಮಗ್ಗಿಯನ್ನು ನೋಡ್ಕೊಂಡು ನೋಡ್ಕೊಂಡು ಹೋಗಬೇಕಾಗತ್ತೆ ನೀವು ಸೊ ಎಪ್ಪತ್ತೆರಡು ಇವೆರಡು ಸಂಖ್ಯೆಯ ಅಪವರ್ತ್ಯಗಳಲ್ಲಿ ಬರ್ತವೆ ಇಪ್ಪತ್ನಾಲ್ಕು ನಲವತ್ತೆಂಟು ಎಪ್ಪತ್ತೆರಡು ಇದೇ ಥರದಲ್ಲಿ ಅಸಂಖ್ಯಾತ ಸಂಖ್ಯೆಗಳು ಸಾಮಾನ್ಯ ಅಪವರ್ತ್ಯಗಳಾಗಿ ಬರುತ್ತೆ ಅದರಲ್ಲಿ ಅತ್ಯಂತ ಚಿಕ್ಕದು ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಸೊ ಇಪ್ಪತ್ನಾಲ್ಕನ್ನು ಹನ್ನೆರಡು ಮತ್ತು ಎಂಟರ ಲಘುತಮ ಸಾಮಾನ್ಯ ಅಪವರ್ತ್ಯ ಸೊ ಇಂಗ್ಲೀಷ್ನ ಎಲ್ ಸಿ ಎಂ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅನ್ನೋದಾಗಿ ಕರೀತಾರೆ ಸೊ ಎರಡು ಸಂಖ್ಯೆಗಳ ಲಘುತಮ ಸಾಮಾನ್ಯ ಅಪವರ್ತ್ಯವು ಸೊ ಅದನ್ನು ಎಲ್ ಸಿ ಎಂ ಅಂತ ಕರೀತಾರೆ ಅವುಗಳ ಸಾಮಾನ್ಯ ಗುಣಕಗಳಲ್ಲಿ ಕನಿಷ್ಠ ಅಂದರೆ ಅತ್ಯಂತ ಚಿಕ್ಕದಾಗಿರುವಂಥದ್ದು ಆಗಿರುತ್ತೆ ಸೊ ಉದಾಹರಣೆಗೆ ಎಂಟು ಮತ್ತು ಹನ್ನೆರಡರ ಸಾಮಾನ್ಯ ಗುಣಕಗಳು ಇಪ್ಪತ್ನಾಲ್ಕು ನಲವತ್ತೆಂಟು ಎಪ್ಪತ್ತೆರಡು ಅಸಂಖ್ಯಾತ ಸಂಖ್ಯೆಗಳಿರ್ತಾವೆ ಇಪ್ಪತ್ನಾಲ್ಕರ ಮಧ್ಯೆಯಲ್ಲಿ ಬ ಏನು ಸಂಖ್ಯೆಗಳು ಬರ್ತಾವೋ ಅವೆಲ್ಲವನ್ನೂ ಕೂಡ ಎಂಟು ಮತ್ತು ಹನ್ನೆರಡರ ಸಾಮಾನ್ಯ ಗುಣಕಗಳನ್ನು ಕರಿತೇವೆ ಅವುಗಳಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಆಗಿರುವಂಥ ಇಪ್ಪತ್ನಾಲ್ಕನ್ನು ಎಂಟು ಮತ್ತು ಹನ್ನೆರಡರ ಲ ಸ ಅ ಲಘುತಮ ಸಾಮಾನ್ಯ ಅಪವರ್ತ್ಯ ಅನ್ನೋದಕ್ಕೆ ಕರಿತೀವಿ ಇನ್ನೊಂದು ಉದಾಹರಣೆ ನೋಡೋಣ ವಿನೋದ್ ಪ್ರತಿ ತೊಂಬತ್ತು ದಿನಗಳಿಗೊಮ್ಮೆ ಮುದ್ದೇನಹಳ್ಳಿಗೆ ಒಂದು ದಿ ಒಂದು ದಿನದ ಮಟ್ಟಿಗೆ ಹೋಗುತ್ತಾನೆ ಆನಂದ್ ಪ್ರತಿ ನೂರ ನಲ್ವತ್ನಾಲ್ಕು ದಿನಗಳಿಗೆ ಒಮ್ಮೆ ಹೋಗುತ್ತಾನೆ ಇಂದು ಅವರಿಬ್ಬರೂ ಮುದ್ದೇನಹಳ್ಳಿಯಲ್ಲಿದ್ದಾರೆ ಪುನಃ ಎಷ್ಟು ದಿನಗಳ ನಂತರ ಅವರು ಅವರಿಬ್ಬರೂ ಮುದ್ದೇನಹಳ್ಳಿಯಲ್ಲಿರುತ್ತಾರೆ ಅವರು ಮತ್ತೆ ಮುದ್ದೇನಹಳ್ಳಿಯಲ್ಲಿ ಇರುತ್ತಾರೆ ಸೊ ಪ್ರಶ್ನೆಯನ್ನು ನಿಧಾನವಾಗಿ ಓದಿ ಅರ್ಥ ಮಾಡಿಕೊಳ್ಳಿ ಸೊ ವಿನೋದ್ ಅನ್ನುವಂಥ ವ್ಯಕ್ತಿ ಪ್ರತಿ ತೊಂಬತ್ತು ದಿವಸಕ್ಕೊಂದು ಸರ್ತಿ ಮುದ್ದೇನಹಳ್ಳಿ ಹೋಗಿಬಿಟ್ಟು ಒಂದು ದಿವಸ ಅಲ್ಲಿರ್ತಾನೆ ಸೊ ಇವತ್ತು ಮುದ್ದೆನಹಳ್ಳಿಯಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಒಂದು ದಿವಸ ಇಲ್ಲಿ ಇದ್ಬಿಟ್ಟು ಮತ್ತೆ ಅವನು ಊರಿಗೆ ವಾಪಸ್ ಹೋಗ್ತಾನೆ ತೊಂಬತ್ತು ದಿವಸ ಆದಮೇಲೆ ಮತ್ತೆ ಪುನಃ ಮುದ್ದೆನಳ್ಳಿ ಬಂದು ಒಂದು ದಿವಸ ಇರ್ತಾನೆ ಮತ್ತೆ ತೊಂಬತ್ತು ದಿವಸ ಆದಮೇಲೆ ಅಂದರೆ ಇವತ್ತಿನಿಂದ ನೂರ ಎಂಬತ್ತು ದಿವಸಕ್ಕೆ ಮತ್ತೆ ಅವನು ಇರ್ತಾನೆ ಸೊ ಮತ್ತೆ ತೊಂಬತ್ತು ದಿವಸ ಆದಮೇಲೆ ಅಂದರೆ ಇವತ್ತಿನಿಂದ ಎರಡು ನೂರ ಎಪ್ಪತ್ತು ದಿವಸ ಆದಮೇಲೆ ಮತ್ತೆ ಅವನು ಇರ್ತಾನೆ ಸೊ ಇದು ವಿನೋದ್ ಮುದ್ದೇನಹಳ್ಳಿಗೆ ಬರುವಂಥ ಪರಿಪಾಠ ಇದು ಸೊ ಇನ್ನೊಬ್ಬ ವ್ಯಕ್ತಿ ಆನಂದ್ ಅಂತ ಇದ್ದಾನೆ ಅವನು ಪ್ರತಿ ನೂರ ನಲ್ವತ್ನಾಲ್ಕು ದಿವಸಕ್ಕೊಂದ್ಸರ್ತಿ ಬರ್ತಾ ಇದ್ದಾನೆ ಸೊ ಇವತ್ತು ಮುದ್ದೆ ಅಂತ ಹೇಳಿದ್ರೆ ನೆಕ್ಸ್ಟು ನೂರ ನಲ್ವತ್ನಾಲ್ಕು ದಿನಗಳ ಆದಮೇಲೆ ಪುನಃ ಮತ್ತೆ ಮುದ್ದೆ ನಳಿಲಿರ್ತಾನು ಆ ನಂತರ ಮತ್ತೆ ನೂರ ನಲವತ್ನಾಲ್ಕು ಅಂದರೆ ಎರಡು ನೂರ ಎಂಬತ್ತೆಂಟು ದಿನಗಳಾದ ಪುನಃ ಮುದ್ದೆ ಇರ್ತಾನೆ ಸೊ ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ ಅಂತ ಹೇಳಿದರೆ ಇವತ್ತು ಇಬ್ಬರು ಕೂಡ ಮುದ್ದೆ ಇದ್ದಾರೆ ಇಂದು ಅವರಿಬ್ಬರು ಮುದ್ದೆನಳ್ಳಿಯಲ್ಲಿದ್ದಾರೆ ಪುನಃ ಎಷ್ಟು ದಿನಗಳ ನಂತರ ಅವರು ಮತ್ತೆ ಇರುತ್ತಾರೆ ಅಂತ ಕೇಳಿದ್ದಾರೆ ಸೊ ನಿಮಗೆ ಗೊತ್ತಾಗಿರುತ್ತೆ ಈಗ ತೊಂಬತ್ತು ನೂರೆಂಬತ್ತು ಎರಡು ನೂರ ಎಪ್ಪತ್ತು ಈ ಸಂಖ್ಯೆಗಳು ಬರ್ಕೊಂಡು ಹೋಗೋದನ್ನು ಕಂಟಿನ್ಯೂ ಮಾಡ್ಕೊಳ್ಬೇಕು ನೂರ ನಲ್ವತ್ನಾಲ್ಕು ಎರಡು ನೂರ ಎಂಬತ್ತೆಂಟು ನೂರ ನಲ್ವತ್ನಾಲ್ಕನ್ನು ಮೂರಿಂದ ಗುಣಿಸ್ಬಿಟ್ಟು ಇನ್ನೊಂದು ಸಂಖ್ಯೆ ಬರೆದು ಆಮೇಲೆ ನಾಲ್ಕರಿಂದ ಗುಣಿಸ್ಬಿಟ್ಟು ಇದನ್ನು ಬರ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಸೊ ಈ ಥರ ಕಂಟಿನ್ಯೂ ಮಾಡ್ಕೊಂಡು ಹೋದಾಗ ನಿಮಗೆ ಯಾವುದೋ ಒಂದು ಸಂದರ್ಭದಲ್ಲಿ ಈ ಲೈನಲ್ಲಿ ಬರುವಂಥ ಅಂಕೆ ಸಂಖ್ಯೆ ಮತ್ತು ಕೆಳಗಡೆ ಲೈನಲ್ಲಿ ಬರುವಂಥ ಸಂಖ್ಯೆ ಒಂದೇ ಬಂದಿರತ್ತೆ ಅಂದರೆ ಅಷ್ಟು ದಿನಗಳ ನಂತರ ಇವತ್ತು ಅವರಿಬ್ಬರೂ ಕೂಡ ಮುದ್ದೆ ಪುನಃ ಅಷ್ಟು ದಿನಗಳ ನಂತರ ಇಬ್ಬರೂ ಕೂಡ ಮತ್ತೆ ಮುದ್ದೆಗಳಿರ್ತಾರೆ ಸೊ ಇದನ್ನು ನಾವು ಲಾಸ ಅಂತ ಕರಿತೀವಿ ಸೊ ಇವುಗಳಿಗೆ ಲಾಸ ಹೇಗೆ ಅಂತ ಹೇಳಿ ನೋಡೋಣ ಸೊ ಇಲ್ಲಿ ನಾವು ಏನು ಮಾಡಬೇಕು ಅಂದರೆ ಇಲ್ಲಿ ಕೊಟ್ಟಿರೋಂಥ ತೊಂಬತ್ತೊಂಬತ್ತು ನೂರ ನಲವತ್ನಾಲ್ಕು ಸೊ ಇವುಗಳಿಗೆ ಲಘುತಮ ಸಾಮಾನ್ಯ ಅಪವರ್ತ ಅಪವರ್ತಿಗಳನ್ನು ಕಂಡಿಡಬೇಕು ಲಾಸ ಕಂಡು ಸಿ ಎಲ್ಸಿಯಂ ಕಂಡುಹಿಡ ಕಂಡುಹಿಡಬೇಕು ಸೊ ಅವಾಗಲೇ ಹೇಳಿರುವಂಥ ವಿಧಾನದಲ್ಲೇ ಮಾಡ್ಕೊಂಡು ಹೋಗಬೇಕು ಚಿಕ್ಕ ಚಿಕ್ಕ ಅವಿಭಾಜ್ಯ ಸಂಖ್ಯೆಗಳನ್ನು ತಗೊಂಡು ಕೊಟ್ಟಿರುವಂಥ ಎರಡು ಸಂಖ್ಯೆಗಳನ್ನು ಭಾಗಾಕಾರ ಮಾಡ್ಕೊಂಡು ಹೋಗಬೇಕು ಸೊ ಐದು ಮತ್ತು ಎಂಟು ಸಹ ಅವಿಭಾಜ್ಯ ಸಂಖ್ಯೆಗಳವು ಅದಕ್ಕೆ ಸಾಮಾನ್ಯ ಅಪವರ್ತನ ಒಂದನ್ನು ಬಿಟ್ಟು ಬೇರೇನೂ ಹೊಂದಿಲ್ಲ ಅದು ಸೊ ಆದ್ದರಿಂದ ನೀವು ಭಾಗಾಕಾರ ಮಾಡುವಂಥ ಇಲ್ಲಿ ನಿಲ್ಲಿಸ್ಬೋದು ಸೊ ಅವಾಗಲೇ ಹೇಳಿದಾಗೆ ನಾವು ಇಷ್ಟೋ ತನಕ ಯಾವ್ಯಾವ ಅವಿಭಾಜ್ಯ ಸಂಖ್ಯೆಗಳನ್ನು ಉಪಯೋಗಿಸ್ಕೊಂಡು ಭಾಗಿಸಿದ್ದೀವೋ ಅದನ್ನೆಲ್ಲ ಗುಣಿಸಿದರೆ ನಮಗೆ ಮಾಸ ಸಿಗತ್ತೆ ಹೆಚ್ ಸಿ ಎಫ್ ಸಿಗತ್ತೆ ಸೊ ನನಗೀಗ ಲಾಸ ಸಿಗಬೇಕು ಅಂತ ಇದನ್ನು ಗುಣಿಸ್ಕೊಳ್ಳೋದ್ರ ಜೊತೆಯಲ್ಲಿ ಕೊನೆಯಲ್ಲಿ ಉಳಿದಿರುವಂಥ ಈ ಐದು ಮತ್ತು ಎಂಟನ್ನು ಸಹ ಸೇರಿಸಿ ಗುಣಿಸಿದಾಗ ಕೊಟ್ಟಿರುವಂಥ ಎರಡು ಸಂಖ್ಯೆಗಳಿಗೆ ಲಾಸ ಸಿಗತ್ತೆ ಅಂದರೆ ತೊಂಬತ್ತು ಮತ್ತು ನೂರ ನಾಲ್ಕು ನೂರ ನಲವತ್ತ್ನಾಲ್ಕು ಈ ಎರಡೂ ಸಂಖ್ಯೆಗಳಿಂದ ಭಾಗವಾಗುವಂತಹ ಅತಿ ಚಿಕ್ಕ ಸಂಖ್ಯೆ ಅಂತ ಹೇಳಿದ್ರೆ ಸೊ ಎರಡು ಮೂರು ಮೂರು ಐದು ಎಂಟು ಇವನ್ನೆಲ್ಲವನ್ನು ಗುಣಕಾರ ಮಾಡ್ಕೊಳ್ಬೇಕು ಸೊ ನಿಧಾನವಾಗಿ ಗುಣಿಸಿ ನೀವು ಏಳ್ನೂರ ಇಪ್ಪತ್ತಾಗತ್ತೆ ಅಂದರೆ ಇವತ್ತು ವಿನೋದ್ ಮತ್ತು ಆನಂದ್ ಇಬ್ಬರು ಕೂಡ ಮುದ್ದೇನಹಳ್ಳಿಯಲ್ಲಿದ್ದ ಇದ್ದರೆ ಇನ್ನು ಏಳ್ನೂರ ಇಪ್ಪತ್ತು ದಿನಗಳ ನಂತರ ಪುನಃ ಅವರಿಬ್ಬರೂ ಒಟ್ಟಿಗೆ ಮುದ್ದೇನಹಳ್ಳಿಯಲ್ಲಿ ಇರ್ತಾರೆ ಅನ್ನೋದು ಇದರ ಅರ್ಥ ಆಗಿರುತ್ತೆ ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಈ ಥರದ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಅದನ್ನೆಲ್ಲವನ್ನು ಕೂಡ ಬರೆದು ಅಭ್ಯಾಸ ಮಾಡಿ ಮುಂದಿನ ಒಂದು ಲೆಕ್ಕವನ್ನು ನೋಡೋಣ ಹದ್ ಹನ್ನೆರಡು ಹದಿನಾರು ಇಪ್ಪತ್ತ್ನಾಲ್ಕು ಮತ್ತು ಮೂವತ್ತಾರರಿಂದ ಭಾಗಿಸಿದಾಗ ಶೇಷ ಏಳನ್ನು ಕೊಡುವ ಅತಿ ಚಿಕ್ಕ ಸಂಖ್ಯೆ ಯಾವುದು ಸೊ ಪ್ರಶ್ನೆ ಅವಳು ಕೂಡ ನಿಧಾನವಾಗಿ ಮತ್ತೆ ಮತ್ತೆ ಓದಿ ಪ್ರಶ್ನೆಯನ್ನು ಮೊದಲು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿ ಯಾವುದೋ ಒಂದು ಸಂಖ್ಯೆ ಇದೆ ಸೊ ಆ ಸಂಖ್ಯೆಯನ್ನು ನಾನು ಹನ್ನೆರಡರಿಂದ ಭಾಗಿಸಿದಾಗ ಶೇಷ ಏಳಂದು ಕೊಡಬೇಕದ ಹದಿನಾರಿಂದ ಭಾಗಿಸಿದಾಗಲೂ ಶೇಷ ಏಳಂದು ಕೊಡಬೇಕು ಹನ್ನೆರಡರ ಬದಲಿಗೆ ನಾನು ಹದಿನಾರನ್ನು ತಗೊಂಡಾಗಲೂ ಶೇಷ ಏಳನ್ನೇ ಕೊಡಬೇಕು ಇಪ್ಪತ್ನಾಲ್ಕನ್ನು ತಗೊಂಡಾಗಲೂ ಶೇಷ ಏಳನ್ನು ಕೊಡಬೇಕು ಮೂವತ್ತಾರನ್ ತಗೊಂಡಾಗಲೂ ಕೂಡ ಸೊ ಭಾಗಕಾರ ಆಗಿ ಶೇಷ ಏಳೇ ಉಳಿಬೇಕು ಅಂತೇಳಿದ್ರೆ ಇಲ್ಲಿರಬಹುದಾದಂಥ ಅತಿ ಚಿಕ್ಕ ಸಂಖ್ಯೆ ಯಾವುದು ಅನ್ನೋದು ಈ ಪ್ರಶ್ನೆಯ ಅರ್ಥ ಆಗಿದೆ ಸೊ ಕೊಟ್ಟಿರೋ ಸಂಖ್ಯೆಯನ್ನು ಹನ್ನೆರಡರಿಂದ ಭಾಗಿಸ್ ರೀ ಹದಿನಾರರಿಂದ ಭಾಗಕಾರ ಮಾಡಲಿ ಅಥವಾ ಇಪ್ಪತ್ನಾಲ್ಕು ಅಥವಾ ಮೂವತ್ತಾರು ಯಾವುದನ್ನು ತಗೊಂಡರೂ ಕೂಡ ಕೊನೆಯಲ್ಲಿ ಉಳಿಯುವಂತಹ ಶೇಷ ಏಡೇ ಉಳಿಬೇಕು ಸೊ ನಿಮಗೆ ಯೋಚನೆ ಮಾಡಿದರೆ ಗೊತ್ತಾಗಿರತ್ತೆ ಲಾಸ ತಗೊಳ್ಬೇಕಾಗತ್ತೆ ಸೊ ಲಾಸ ಅಂತ ಹೇಳಿದ್ರೇನು ಈ ಮೂರು ಸಂಖ್ಯೆ ಸಾರಿ ಇಲ್ಲಿರುವಂಥ ನಾಲ್ಕು ಸಂಖ್ಯೆಗಳಿಂದ ಭಾಗವಾಗುವಂತಹ ಅತಿ ಚಿಕ್ಕ ಸಂಖ್ಯೆ ಭಾಗವಾಗುವಂಥ ಅತಿ ಚಿಕ್ಕ ಸಂಖ್ಯೆ ಅಂತ ಹೇಳಿದ್ರೆ ಶೇಷ ಸೊನ್ನೆಯನ್ನು ಕೊಡುವಂತಹ ಮೂರು ಇಲ್ಲಿರುವಂಥ ನಾಲ್ಕು ಸಂಖ್ಯೆಗಳಿಂದ ಭಾಗಿಸ್ದಾಗಲೂ ಶೇಷ ಸೊನ್ನೆ ಬರೀಬೇಕು ಸೊನ್ನೆ ಬರಬೇಕು ಸೊ ಅಂತಹ ಅತಿ ಚಿಕ್ಕ ಸಂಖ್ಯೆಯನ್ನು ನಾವು ಲಾಸಾ ಎಲ್ ಸಿ ಎಂ ಅಂತ ಕರಿತೀವಿ ಸೊ ಆ ಸಂಖ್ಯೆಯನ್ನು ಭಾಗಿಸಿದಾಗ ಪ್ರತಿ ಸಂದರ್ಭದಲ್ಲಿ ನಮ್ಗೆ ಶೇಷ ಸೊನ್ನೆ ಬರಬಾರ್ದು ಏಳು ಬರಬೇಕು ಅಂತ ಹೇಳಿದ್ರೆ ಸೊ ಮೊದಲು ನಾವು ಲಾಸವನ್ನು ಕಂಡು ಹಿಡ್ಕೊಂಡು ಬಂದಿರೋವಂಥ ಉತ್ತರಕ್ಕೆ ಏಳನ್ನು ಕೂಡಿಸಿದರೆ ಅದು ಕೊಟ್ಟಿರೋ ಅಂಥ ಪ್ರಶ್ನೆಗೆ ಉತ್ತರ ಆಗುತ್ತೆ ಸೊ ಬಂದಿರುವಂಥ ಲಾಸಕ್ಕೆ ಏಳನ್ನು ಕೂಡಿಸ್ಕೊಂಡು ನಾವು ಇಲ್ಲಿ ಬರ್ಕೊಂಡು ಅದನ್ನು ಹನ್ನೆರಡರಿಂದ ಭಾಗಿಸಿದರೆ ಏಳು ಶೇಷ ಉಳಿಯುತ್ತೆ ಅದನ್ನೇ ಅದೇ ಸಂಖ್ಯೆಯನ್ನು ಬರ್ಕೊಂಡು ಹದಿನಾರಿಂದ ಭಾಗಿಸಿದಾಗ ಏಳು ಶೇಷ ಉಳಿಯುತ್ತೆ ಸೊ ಆದ್ದರಿಂದ ಈ ಪ್ರಶ್ನೆಗೆ ಉತ್ತರ ಏನಾಗಿರುತ್ತೆ ಅಂತ ಅಂತೇಳಿದರೆ ಹನ್ನೆರಡು ಹದಿನಾರು ಇಪ್ಪತ್ನಾಲ್ಕು ಮತ್ತು ಮೂವತ್ತಾರರ ಲಾಸಾಗೆ ಏಳನ್ನು ಕೂಡಿಸ್ಕೊಳ್ಬೇಕಾಗತ್ತೆ ಸೊ ಆ ಸಂಖ್ಯೆ ಯಾವುದಾಗಿರುತ್ತೆ ಅಂದರೆ ಈ ಸಂಖ್ಯೆಗಳ ಲಾಸಕ್ಕಿಂತ ಏಳು ಹೆಚ್ಚಾಗಿರುತ್ತದೆ ಸೊ ಲಾಸವನ್ನು ಅವಾಗಲೇ ಮಾಡಿದಾಗೆ ಮಾಡ್ಕೊಂಡು ಹೋಗ್ತೀವಿ ಎರಡರಿಂದ ಇಲ್ಲಿರುವಂಥ ಎಲ್ಲ ಸಂಖ್ಯೆಗಳು ಭಾಗ ಆಗ್ತವೆ ಭಾಗಿಸಿದ್ದೇವೆ ಪುನಃ ನನಗೆ ಎರಡನೇ ಲೈನಲ್ಲಿರುವಂಥ ಎಲ್ಲ ಸಂಖ್ಯೆಗಳು ಕೂಡ ಸಮಸಂಖ್ಯೆಗಳಾಗಿರೋದ್ರಿಂದ ಮತ್ತೆ ಎರಡರಿಂದ ಭಾಗ ಆಗತ್ತೆ ಭಾಗಕಾರ ಮಾಡಿದೆ ನೀವು ಮೂರನೇ ಸ್ಥಾನದ ಮೂರನೇ ಲೈನಲ್ಲಿ ಯಾವುದೇ ಅವಿಭಾಜ್ಯ ಸಂಖ್ಯೆಯಿಂದ ಇಲ್ಲಿರುವಂಥ ನಾಲ್ಕು ಸಂಖ್ಯೆಗಳು ಭಾಗ ಆಗೋಲ್ಲ ಆದರೆ ನಾಲ್ಕನ್ನ ಒಂದನ್ನು ನಾನು ತೆಗೆದಿಟ್ಕೊಂಡ್ರೆ ಮೂರು ಆರು ಒಂಬತ್ತು ಮೂರಿಂದ ಭಾಗ ಆಗುತ್ತೆ ಆದ್ದರಿಂದ ನಾನು ಈ ಜಾಗದಲ್ಲಿ ಮೂರನ್ನ ಬರೆದು ಬಿಟ್ಟು ಉಳಿದಿರೋದನ್ನೆಲ್ಲ ಹಾಗೆ ಭಾಗಸ್ ಭಾಗಿಸ್ಬಿಟ್ಟು ನಾಲ್ಕನ್ನು ಹಾಗೆ ಬರ್ಕೊಳ್ಬೋದು ಅಥವಾ ನಾನಿದ್ರಲ್ಲಿ ಮೂರು ಮತ್ತು ಒಂಬತ್ತನ್ನು ತೆಗೆದಿಟ್ಕೊಂಡ್ಬಿಟ್ರೆ ನಾಲ್ಕು ಮತ್ತು ಆರು ಎರಡರಿಂದ ಭಾಗ ಆಗುತ್ತೆ ಸೊ ಯಾವ ಕ್ರಮದಲ್ಲಿ ಬೇಕಾದರೂ ಮಾಡ್ಬೋದು ಸೊ ನಾನು ಎರಡರಿಂದ ಮೂರನ್ನು ಹಾಗೆ ಬರ್ಕೊಳ್ತೇನೆ ಒಂಬತ್ತನ್ನು ಹಾಗೆ ಬರೀತೇನೆ ಇಲ್ಲಿರುವಂಥ ನಾಲ್ಕು ಮತ್ತು ಆರು ಎರಡರಿಂದ ಭಾಗ ಆಗೋದರಿಂದ ಎರಡರಿಂದ ಅದನ್ನು ಭಾಗಾಕಾರ ಮಾಡ್ಕೊಂಡಿದ್ದೇನೆ ಸೊ ಎರಡೆರಡಲಿ ನಾಲ್ಕು ಆಗುತ್ತೆ ಎರಡು ಮೂರಲಿ ಆರು ಆಗುತ್ತೆ ಸೊ ಮುಂದಿನ ಹಂತದಲ್ಲಿ ಮೂರು ತಗೊಳ್ತೇನೆ ಯಾಕೆಂದರೆ ಮೂರಿಂದ ಇಲ್ಲಿರುವಂಥ ಮೂರು ಸಂಖ್ಯೆಗಳು ಭಾಗ ಆಗುತ್ತೆ ಎರಡು ಮಾತ್ರ ಭಾಗ ಆಗೋಲ್ಲ ಎರಡನ್ನು ಮಾತ್ರ ಹಾಗೆ ಬರ್ಕೊಳ್ತೇನೆ ಯಾವುದಾದ್ರೂ ಭಾಗ ಆಗುತ್ತೋ ಅದನ್ನೆಲ್ಲವನ್ನು ಕೂಡ ಭಾಗಾಕಾರ ಮಾಡ್ಕೊಳ್ತೇನೆ ಸೊ ಈಗ ಇಲ್ಲಿರುವಂಥ ಅಪವರ್ತನೆಗಳು ಇದನ್ನು ಕೆಳಗಡೆ ಇರೋದನ್ನು ಸೇರಿಸಿ ಗುಣಾಕಾರ ಮಾಡಿದಾಗ ಅವುಗಳ ಲಾಸ ಸಿಗುತ್ತೆ ಸೊ ಗುಣಾಕಾರ ಮಾಡೋಣ ಸೊ ಹನ್ನೆರಡು ಹದಿನಾರು ಮತ್ತು ಮೂವತ್ತ್ನಾಲ್ಕರ ಲಾಸ ಏನಾಗಿರುತ್ತೆ ಅಂದರೆ ಈ ಎಲ್ಲ ಸಂಖ್ಯೆಗಳನ್ನು ಗುಣಾಕಾರ ಮಾಡಬೇಕು ನೂರ ನಲವತ್ತ್ನಾಲ್ಕು ಆಗಿರುತ್ತೆ ನೂರ ಅಂತ ಹೇಳೋದು ಹನ್ನೆರಡಿಂದನೂ ಭಾಗ ಆಗತ್ತೆ ಹದಿನಾರಿಂದನೂ ಭಾಗ ಆಗತ್ತೆ ಇಪ್ಪತ್ನಾಲ್ಕು ಮತ್ತು ಮೂವತ್ತಾರು ಈ ಎಲ್ಲ ಸಂಖ್ಯೆಗಳಿಂದ ನೂರ ನಲ್ವತ್ನಾಲ್ಕು ಭಾಗ ಆಗುತ್ತೆ ಸೊ ಈ ಎಲ್ಲ ಸಂಖ್ಯೆಗಳಿಂದ ಭಾಗಾಕಾರ ಮಾಡಿದಾಗ ನಮಗೆ ಶೇಷ ಏಳು ಉಳೀಬೇಕು ಅಂತೇಳಿದ್ರೆ ನೂರ ನಲವತ್ನಾಲ್ಕಕ್ಕೆ ಏಳನ್ನು ಕೂಡಿಸಿ ಬರೀಬೇಕಾಗತ್ತೆ ಸೊ ನೂರ ಐವತ್ತೊಂದು ಅಂತ ಹೇಳೋದು ಈ ಕೊಟ್ಟಿರೋಂಥ ಪ್ರಶ್ನೆಗೆ ಉತ್ತರ ಆಗಿರುತ್ತೆ ಇಡೀ ಚಾಪ್ಟರ್ನಲ್ಲಿ ನೀವು ಕಲಿಬೇಕಾಗಿರುವಂಥ ವಿಷಯಗಳಿಷ್ಟೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇದನ್ನು ಹೋಮ್ವರ್ಕ್ ಅಂತ ಕನ್ಸಿಡರ್ ಮಾಡಿ ಕೂತ್ಕೊಂಡು ವರ್ಕ್ ಮಾಡಿ ಅಂತ ಹೇಳ್ತಾ ಈ ಚಾಪ್ಟ್ರನ್ನ ಇಲ್ಲಿಗೆ ನಿಲ್ಲಿಸೋಣ ಎಲ್ಲರಿಗೂ ಶುಭವಾಗಲಿ ಜೈ ರಾಮ್